ಉತ್ಸಾಹದಲ್ಲಿ ಸೇರ್ಬಿಟ್ಟೆ ಗುಂಪಿಗೆ. ಆಮೇಲೆ ಗೊತ್ತಾಯ್ತು ಹಳೆಗನ್ನಡದಲ್ಲಿ ಪದ್ಯ ಬರೀಬೇಕು ಅಂತ. ನನಗೆ ಬರಲ್ಲ, ಆದರೂ ಹೊಸಗನ್ನಡ ಇಂಗ್ಲೀಷು ಮತ್ತೊಂದು ಎಲ್ಲ ಸೇರಿಸ್ಕೊಂಡು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಕಾರಣದಿಂದ ಏನೋ ಒಂದು ಪದ್ಯ ಬರಿತಾ ಇರ್ತೀನಿ. ಹಾಗಾಗಿ ಗುಂಪಿನ ಒಳಗೆ ಸೇರದೇನೂ ಆಚೆ ನಿಂತ್ಕೊಂಡೆ ಆ ಗುಂಪನೋನಾಗಿದ್ದೀನಿ. ಅದನ್ನು ಅವರು ನನ್ನ ಔದಾರ್ಯದಿಂದ ಔಟ್ಸ್ಟ್ಯಾಂಡಿಂಗ್ ಪೋಯೆಟ್ ಅಂತ ಗುರುತಿಸಿ ಕರೆದಿದ್ದಾರೆ. ಒಂದೇ ಒಂದು, ನಾನು ಬರ್ಕೊಳಕ್ಕಾಗದೇ ಇರೋಷ್ಟು ವೇಗದಿಂದ ಹೇಳಬಾರದು. ವಿಷಯ ವಿದೇಶ ಪ್ರವಾಸ. ನಿಮ್ಮದಾದ ಅಪೇಕ್ಷೆಗಳ ಕಂಡೀಷನ್ಗಳು ಎಷ್ಟಿದೆ ಅಷ್ಟನ್ನು ಹಾಕಿ ಇದ್ರ ಮೇಲೆ. ಯಾವ ಛಂದಸ್ ಬೇಕು, ಯಾವ ಅಲಂಕಾರ ಬೇಕು ಎಲ್ಲ ಕೇಳಿ ಹೇಳ್ತೀನಿ. ಆಫ್ ಕಿ ಫರ್ಮಾಯಿಷ್. ಇದು ಆಶು ಕವಿತೆ ಆದ್ದರಿಂದ ಏನೂ ನಿರ್ಬಂಧವಿಲ್ಲ, ಎಲ್ಲ ನಿಮ್ಮ ಚಾಯ್ಸ್. ನಾನು ಸಂಸ್ಕೃತದಲ್ಲಿ ಶಾರ್ದೂಲ ವಿಕ್ರೀಡಿತದಲ್ಲಿ ಬರೆದಿದ್ದೀನಿ. ಆಯ್ತು, ನಾನು ಅದು ಬಂದಿರುವುದಾದ ಕಾರಣ ಬೇರೊಂದು ಛಂದಸ್ ಹೇಳ್ತೀನಿ. ಪಕ್ಕದಲ್ಲೇ ಮತ್ತೆ ವಿಕ್ರೀಡಿತ ಬಂದಿರೋದ್ರಿಂದ ವಿದೇಶ ಪ್ರವಾಸ. ಒಂದು ಪ್ರಕಟಣೆ, ನಮಗೆ ಕಾರ್ ಕೀ ಒಂದು ಸಿಕ್ಕಿದೆ. ಯಾರು ಕಳ್ಕೊಂಡಿದ್ದಾರೆ ಅವರು ಪದ್ಯಪಾನದ ಶ್ರೀಪಾದ್ ಗದ್ದೆ ಅವರು, ಅವ್ರ ಹತ್ರ ಕಲೆಕ್ಟ್ ಮಾಡ್ಕೋಬಹುದು. ಆಮೇಲೆ ಅವಧಾನದ ಕೀ ಸಿಕ್ಕಿದೆ, ಅವಧಾನದ ಕೀ ಸಿಕ್ಕಿದೆ. ಅವಧಾನಿಗಳೇ, ನಾಲ್ಕನೇ ಸಾಲಿನ ಮೂರನೇ ಮನೆ. ಹಾ ಹಾ. ಆಹಾ ಆಹಾ, 32 ಲಕ್ಷಣಗಳು ಕೂಡ್ಕೊಂಡು ಬಿಟ್ಟಿರ್ತಕ್ಕಂಥ ಮಹನೀಯರಾಗಿಬಿಟ್ಟಿದ್ದಾರೆ. ನಾಲ್ಕನೇ ಸಾಲಿನ ಮೂರನೇ ಮನೆ ನಿಮಗೆ ಮೂರನೇ ಸಾಲಿನ ಎರಡನೇ ಮನೆಗಿಂತ, ಐದನೇ ಸಾಲಿನ ಎರಡನೇ ಮನೆಗಿಂತ ಒಂದು ಕಡಿಮೆ ಲೆಕ್ಕ ಬಂತಲ್ಲ. ಬೇಂದ್ರೆಯವರು ಮೇಘದೂತದ ಛಂದಸ್ಸು ಅಂತಲೇ ಬಹಳ ಪ್ರಸಿದ್ಧ ಮಾಡಿದ್ರು. ಸಂತುಲಿತ ಮಧ್ಯಾವರ್ತಗತಿ, ವಿದೇಶ ಪ್ರವಾಸ ಅಂದರೆ ಉತ್ಸಾಹದ ಕುಣಿತ ಗತಿ, ಕುಣಿತದ ಲಯ ಇರುತ್ತದೆ. ಆ ಕಾರಣದಿಂದ ಅದರೊಳಗೆ ಹೇಳ್ತೀನಿ. ಬಾಲ್ಯದಲ್ಲಿ ಭೂಗೋಳದಲ್ಲಿ, ಬಾಲ್ಯದಲ್ಲಿ ಭೂಗೋಳದಲ್ಲಿ, ಬಾಲ್ಯದಲ್ಲಿ ಭೂಗೋಳದಲ್ಲಿ ಬೆರಳಿಟ್ಟು ಸುತ್ತಮುತ್ತ, ಬಾಲ್ಯದಲ್ಲಿ ಭೂಗೋಳದಲ್ಲಿ ಬೆರಳಿಟ್ಟು ಸುತ್ತಮುತ್ತ, ಬಾಲ್ಯದಲ್ಲಿ ಭೂಗೋಳದಲ್ಲಿ ಬೆರಳಿಟ್ಟು ಸುತ್ತಮುತ್ತ, ಬಾಲ್ಯದಲ್ಲಿ ಭೂಗೋಳದಲ್ಲಿ ಬೆರಳಿಟ್ಟು ಸುತ್ತಮುತ್ತ, ಬೆರಳಿಟ್ಟು ಸುತ್ತಮುತ್ತ, ಬೆರಳಿಟ್ಟು ಸುತ್ತಮುತ್ತ, ಬೆರಳಿಟ್ಟು ಸುತ್ತಮುತ್ತ. ಕಲ್ಯವರ್ತ 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 ಮಿತ ಮಾತ್ರ, ಕಲ್ಯವರ್ತ ಕಲ್ಯವರ್ತ ಮಿತ ಮಾತ್ರ, ಕಲ್ಯವರ್ತ ಮಿತ ಮಾತ್ರನ್ ಕಲ್ಯವರ್ತ ಮಿತ ಕಲ್ಯವರ್ತ ಮಿತ ಮಾತ್ರನಾಗಿ, ಕಲ್ಯವರ್ತ ಮಿತ ಮಾತ್ರನಾಗಿ, ಕಲ್ಯವರ್ತ ಮಿತ ಮಾತ್ರನಾಗಿ ನೋಡಿದ್ದೆ ಜಗವನತ್ತ, ಕಲ್ಯವರ್ತ ಮಿತ ಮಾತ್ರನಾಗಿ ನೋಡಿದ್ದೆ ಜಗವನತ್ತ, ಕಲ್ಯವರ್ತ ಮಿತ ಮಾತ್ರನಾಗಿ ನೋಡಿದ್ದೆ ಜಗವನತ್ತ, ಕಲ್ಯವರ್ತ ಮಿತ ಮಾತ್ರನಾಗಿ ನೋಡಿದ್ದೆ ಜಗವನತ್ತ. ಮಧ್ಯದಲ್ಲಿ 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 ಅಷ್ಟಿಷ್ಟು ಹಾರಿ ಹೌಹಾರಿ, ಮಧ್ಯದಲ್ಲಿ ಅಷ್ಟಿಷ್ಟು ಹಾರಿ ಹೌಹಾರಿ, ಮಧ್ಯದಲ್ಲಿ ಅಷ್ಟಿಷ್ಟು ಹಾರಿ ಹೌಹಾರಿ, ಮಧ್ಯದಲ್ಲಿ ಅಷ್ಟಿಷ್ಟು ಹಾರಿ ಹೌಹಾರಿ ಕಂಡೆ, ಮಧ್ಯದಲ್ಲಿ ಅಷ್ಟಿಷ್ಟು ಹಾರಿ ಹೌಹಾರಿ ಕಂಡೆ, ಆ ಮಧ್ಯದಲ್ಲಿ ಅಷ್ಟಿಷ್ಟು ಹಾರಿ ಹೌಹಾರಿ ಕಂಡೆ ಜಗವ, ಮಧ್ಯದಲ್ಲಿ ಅಷ್ಟಿಷ್ಟು ಹಾರಿ ಹೌಹಾರಿ ಕಂಡೆ ಜಗವ, ಹೌಹಾರಿ ಕಂಡೆ ಜಗವ, ಹೌಹಾರಿ ಕಂಡೆ ಜಗವ. ಹೌಹಾರಿ ಕಂಡೆ ಜಗವ ವೇದ್ಯಮಾಯಿತು, ವೇದ್ಯ ವೇದ್ಯ ಅಲ್ಲ ವೇದ್ಯ, ವೇದ್ಯಮಾ ವೇದ್ಯಮಾಯಿತು, 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 ವೇದ್ಯಮಾಯಿತು,
ಸಂವೇದ್ಯಮೀಗ ವೇದ್ಯಮಾಯಿತು ಸಂವೇದ್ಯಮೀಗ ವೇದ್ಯ ವೇದ್ಯಮಾಯಿತು ಸಂವೇದ್ಯಮೀಗ ಗಣಪತಿಯ ವೇದ್ಯಮಾಯಿತು ಸಂವೇದ್ಯಮೀಗ ಗಣಪತಿಯ 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 ಜಾಣ್ಮೆ ಗಣಪತಿಯ ಜಾಣ್ಮೆ ಗಣಪತಿಯ ಜಾಣ್ಮೆ ನಗುವ ಗಣಪತಿಯ ಜಾಣ್ಮೆ ನಗುವ ಗಣಪತಿಯ ಜಾಣ್ಮೆ ನಗುವ. ಒಂದು ಪ್ರವಾಸ ಕಥನದ ವಸ್ತುವನ್ನೇ ಕೊಟ್ಟುಬಿಟ್ರು, ಅದಕ್ಕೆ ನಾನು ಒಂದು ಪ್ರಯಾಸ ಕಥನ ಮಾಡಿದ್ದೀನಿ. ಬಾಲ್ಯದಲ್ಲಿ ನಾನು ಭೂಗೋಳವನ್ನು ಇಟ್ಕೊಂಡು ಗ್ಲೋಬನ್ನು ಇಟ್ಕೊಂಡು ಇದು ಅಮೆರಿಕಾ, ಇದು ರಷ್ಯಾ, ಇದು ಯು ಕೆ, ಇದು ಇಟಲಿ, ಇದು ಗ್ರೀಸು ಅಂತ ನೋಡಿ ನೋಡಿ ಬಾಯಿ ಚಪ್ಪರಿಸ್ತಾ ಇದ್ದೆ. ಕಲ್ಯ ಮಾತ್ರ ಮಿತ ಮಾತ್ರ, ಮರುದಿವಸ ಬ್ರೇಕ್ಫಾಸ್ಟ್ಗೇನಪ್ಪ ಅನ್ನೋ ಚಿಂತೆ ಇದ್ದಂಥ ಸ್ಥಿತಿ ನನ್ನದು. ಹಾಗಿದ್ದವನು ಭೂಗೋಳದಲ್ಲದೆ ಮ್ಯಾಪ್ಗಳಲ್ಲದೆ ಇನ್ನೆಲ್ಲಿ ವಿದೇಶವನ್ನು ನೋಡೋಕ್ಕಾಗ್ತಾ ಇತ್ತು, ಆ ಥರ ಇದ್ದೆ. ಆಮೇಲೆ ಅಷ್ಟಿಷ್ಟು ಹಾರಿ ಹೌಹಾರಿ ಈ ಮಧ್ಯ ವಯಸ್ಸಿನಲ್ಲಿ ಯೌವನ ಬಂದ ಮೇಲೆ 30 ಮೇಲೆ ಅಷ್ಟಿಷ್ಟು ಹಾರಿ ಹೌಹಾರಿ ವಿದೇಶಗಳಲ್ಲಿ ಪ್ರವಾಸ ಮಾಡಿದ್ದಾಯಿತು. ಆಮೇಲೆ ವೇದ್ಯ ಸುಸ್ತು ಅಂತ ಆಗ್ತಾ ಇದೆ ಈಗ, ಯಾಕೆಂತಂದರೆ ಅಮೆರಿಕಾಗೆ ಬೇರೊಂದು ದೇಶಕ್ಕೆ ಆಸ್ಟ್ರೇಲಿಯಾಗೆ ಕರೆಯೋರು ಸಾಕಷ್ಟು ಜನ ಇದ್ದಾರೆ, ಆದರೆ 12 20 ಗಂಟೆ ಇಕಾನಮಿ ಕ್ಲಾಸ್ನಲ್ಲಿ ಓಡಾಡೋದು ಅಂದರೆ ಬಹಳ ಕಷ್ಟ. ಅದು ವೇದ್ಯ ಅಂತ ಸಂವೇದ್ಯವಾಗಿ ಈಗ ತಿಳುವಳಿಕೆ ಆಗಿ ಗಣಪತಿ ಮಾಡಿದ್ನಲ್ಲ ತಂತ್ರ, ಅಪ್ಪ ಅಮ್ಮಂದ್ರೆ ಪ್ರದಕ್ಷಿಣೆ ಮಾಡಿಬಿಟ್ಟು ತೆಪ್ಪಿಗೆ ಕೂತ್ಕೊಳ್ಳೋದು ಮೇಲು ಅಂತ. ಹಾಗಾಗಿ ನನಗೆ ತಾಯಿ ತಂದೆ ಇರು ಅಂದರೆ ವಾಗರ್ಥಗಳು, ಹಾಗಾಗಿ ಆ ಶಬ್ದಾರ್ಥಗಳನ್ನು ಸಾಹಿತ್ಯವನ್ನೇ ಸುತ್ತ ಹೊಡ್ಕೊಂಡು ನೆಮ್ಮದಿಯಾಗಿ ಇದ್ದುಬಿಡೋಣ ಅಂತ ಅನಿಸಿದೆ. ವಿದೇಶ ಪ್ರವಾಸ ಪ್ರಯಾಸ ಆಗ್ತಾ ಇದೆ ಅಂತ ಅನ್ನೋದನ್ನು ಹೇಳಿದ್ದೀನಿ. ಹಾಗಾಗಿ ಕರೆಯೋರ್ಗೂ ಸೂಚನೆ ಕೊಡ್ತಾ ಇದ್ದೀನಿ. ಇನ್ನು ನಾವು ನಮ್ಮ ರಾಮಚಂದ್ರ ಅವರ ಬಗ್ಗೆ ನಾನು ಪದ್ಯ ಹೇಳಲಿಲ್ಲ. ರಾಮಚಂದ್ರನ ಬಗ್ಗೆ ಪದ್ಯ ಹೇಳದೇ ಇದ್ದರೆ ಈ ಅವಧಾನ ರಾಮಾಯಣದ ಪೂರ್ತಿ ಹೇಗೆ ತಾನೇ ಆಗುತ್ತದೆ, ಯಾವ ರೀತಿಯಾಗಿ ಆಗುತ್ತದೆ? ತೇಟಗೀತಿ ಆಟವೆಲದಿ ಎನ್ನುವುದು ತೆಲುಗಿನ ತುಂಬ ಸುಂದರವಾದ ಛಂದಸ್ಸು. ಆಟವೆಲದಿ ಛಂದಸ್ಸಿನಲ್ಲಿ ಒಂದು ಪದ್ಯವನ್ನು ಹೇಳ್ತೀನಿ. ನನಗೆ ತೆಲುಗು ಬಹಳ ಇಷ್ಟವಾದ ಭಾಷೆ, ಅವಧಾನದ ನಿಕಟ ಭಾಷೆಯೂ ಕೂಡ ಅದೇ ಹೌದು, ಪ್ರಕಟ ಭಾಷೆಯೂ ಉತ್ಕಟ ಭಾಷೆಯೂ ಹೌದು, ಮಕುಟಾಯಮಾನವಾದ ಭಾಷೆಯೂ ಹೌದು. ಆ ಕಾರಣದಿಂದ ಸೀಮೆಯಿಂದ ದೂರವಾದ ಸೀಮೆಯಿಂದ ದೂರವಾದ ಸೀಮೆಯಿಂದ ದೂರವಾದ ಸೀಮೆಯಿಂದ ದೂರ ವಾಗಿರ್ಪ ಸೀಮೆಯಿಂದ ದೂರವಾಗಿರ್ಪ ರಾಮನಂ ಸೀಮೆಯಿಂದ ದೂರವಾಗಿರ್ಪ ರಾಮನಂ ಸೀಮೆಯಿಂದ ದೂರವಾಗಿರ್ಪ ರಾಮನಂ ಸೀಮೆಯಿಂದ ದೂರವಾಗಿರ್ಪ ರಾಮನಂ ಆ ಸೀಮೆಯಿಂದ ದೂರವಾಗಿರ್ಪ ರಾಮನಂ ಸೀಮೆಯಿಂದ ದೂರವಾಗಿರ್ಪ ರಾಮನಂ ತಾಮಸಕ್ಕೆ ಸಂದು ಕಂಡೆನಂದು 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 ಮೈಮೆ ಮೆರೆಯೇ ಮೈಮೆ ಮೆರೆಯೇ ಮೈಮೆ ಮೆರೆಯೇ ತಾನ ಯೋಧ್ಯಾಧಿಪತಿಯಾಗಿ ಮೈಮೆ ಮೆರೆಯೇ ತಾನ ಯೋಧ್ಯಾಧಿಪತಿಯಾಗಿ ಸೇಮಗುಂಡ ರಾಮಚಂದ್ರನೀತಂ ಸೇಮಗುಂಡ ರಾಮಚಂದ್ರನೀತಂ. ನಾನು ವಿದ್ಯಾರ್ಥಿಯಾಗಿದ್ದಾಗ ಫ್ರಂಟ್ ಬೆಂಚು, ನಮ್ಮ ರಾಮಚಂದ್ರ ಕೊನೆಯ ಬೆಂಚು. ಹಾಗಾಗಿ ಅಯೋಧ್ಯೆಯಿಂದ ಕಾಡಿಗೆ ತಳ್ಳಲ್ಪಟ್ಟ ರಾಮನನ್ನು ಯಾವ ರೀತಿ ದೂರದಿಂದ ನೋಡ್ತಾರೋ ಆ ರೀತಿ ದೂರದಿಂದ ನೋಡ್ತಾ ಇದ್ದಿದ್ದು, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದೇ ಒಳ್ಳೆಯದು ಅಂತ. ಈಗ 10 ರಾಮಚಂದ್ರನ ಮನೆಯೇ ನಮ್ಮ ಸಾಹಿತ್ಯ ಸೌಧಕ್ಕೆ ಅಯೋಧ್ಯೆಯಾಗಿ ಕೂತ್ಬಿಟ್ಟಿದೆ, ಪದ್ಯಪಾನ ಜಗತ್ತಿಗೆ ಅಯೋಧ್ಯೆ ಆಗಿದೆ, ಯಾರೂ ಎದುರಿಸಲಾಗದಂತೆ ಆಗಿದೆ. ಹಾಗಾಗಿ ಅಲ್ಲಿ ಸಾಕ್ಷಾತ್ ರಾಮಚಂದ್ರ ರಾಮರಾಜ್ಯ ಕಾವ್ಯ ಪ್ರಪಂಚಕ್ಕೆ ರಾಮಚಂದ್ರನೇ ಆಗಿರ್ತಕ್ಕಂಥದ್ದು. ಅಲ್ಲಿ ಕಾಂಚನ ಸೀತೆ ಇಲ್ದಿದ್ರು ಸಾಕ್ಷಾತ್ ಸೀತೆಯೇ ಇರತಕ್ಕಂಥದ್ದು ಕಾಂಚನ ಆಗಿರುವಂಥದ್ದು. ಆ ದಂಪತಿಗಳ ಪ್ರೀತಿ ವಾತ್ಸಲ್ಯವನ್ನು ಕಾವ್ಯವಿದ್ಯ ವ್ಯಸನವನ್ನು ನಾನು ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗ ನಾನು 3 ಸುತ್ತನ್ನು ಮುಗಿಸಿ 4 ಸುತ್ತಿಗೆ ಬಂದಿದ್ದೀನಿ. ಮತ್ತೆ 4 ಸುತ್ತು ನಿಷೇಧ ಮಾಡ್ತಾ ಇಲ್ಲ, ದಯವಿಟ್ಟು ತಾವೇ ಶ್ಲೋಕ ಪೂರ್ತಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಅವಧಾನಿಗಳೇ, ಸೂರ್ಯನ ಮನೆ, ಸೂರ್ಯನ 12 ಮನೆ ಅಲ್ಲ, ನವಗ್ರಹದಲ್ಲಿ ಸೂರ್ಯನ ಮನೆ ಮಧ್ಯದ
ಮಧ್ಯದ ಹೇಳ್ತಾ ಇದ್ದೀರಾ. 200 ಇನ್ನೊಂದು ಪ್ರಕಟಣೆ, ಒಂದು ಕವರ್ ಸಿಕ್ಕಿದೆ, ಅದು ಹೊರಗಡೆ ರಿಸೆಪ್ಷನಿಸ್ಟ್ ಪಲ್ಲವಿ ಅನ್ನೋರ ಹತ್ರ ಅದು ಕೊಟ್ಟಿದ್ದಾರೆ ಕಾರ್ಯಕರ್ತರು. ಅದನ್ನು ಮತ್ತೆ ಆ ಕಾರ್ ಕಿ ಯಾವ್ದಿದೆ ಅದೆರಡನ್ನು ಯಾರು ಕಳ್ಕೊಂಡಿದ್ದಾರೆ ಅವರು ಪಡಿಬೇಕಾಗಿ ವಿನಂತಿ. ಈಗ ಪೂರ್ಣವಾಗಿ ಧಾರಣದಿಂದ ಪದ್ಯವನ್ನು ಹೇಳಿ ಸಮಾಪ್ತಿ ಮಾಡಿಬಿಡ್ತೀನಿ. ಶ್ರೀಮಹಸ್ವಿನಿ ನತಿರ್ಮಮಸ್ತು ಚಿದ್ಧಾಮ್ನಿ ಶ್ರೀಮಹಸ್ವತಿ ಶ್ರೀ ಮಹಸ್ವಿನಿ ನತಿರ್ಮಮಸ್ತು ನತಿರ್ಮಮಸ್ತು ಚಿದ್ಧಾಮ್ನಿ 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 ಸಪ್ತಕ ಮಹಿಷ್ಟ ಚಿದ್ಧಾಮ್ನಿ ಸಪ್ತಕ ಮಹಿಷ್ಟ ಭೂತಿಷು ಸಾಮ್ನಿ ಮಹಿಷ್ಟ ಭೂತಿಷು ಸಾಮ್ನಿ ಚಾನಿಲಿ ಸಾಮ್ನಿ ಚಾನಿಲಿ ಗುರೌ ಜಲೇಜಿನಿ ಸಾಮ್ನಿ ಚಾನಿಲಿ ಗುರೌ ಜಲೇಜಿನಿ ಪ್ರೇಮ್ಣಿ ಜಲೇಜಿನಿ ಪ್ರೇಮ್ಣಿ 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 ಕೋಟಿ ಪ್ರೇಮ್ಣಿ ಕೋಟಿ ಪ್ರೇಮ್ಣಿ ಕೋಟಿ ಶತಕೋಟಿ ಪ್ರೇಮ್ಣಿ ಕೋಟಿ ಶತಕೋಟಿ ಧಾಮನಿ ಪ್ರೇಮ್ಣಿ ಕೋಟಿ ಶತಕೋಟಿ ಧಾಮನಿ ಪ್ರೇಮ್ಣಿ ಕೋಟಿ ಶತಕೋಟಿ ಧಾಮನಿ. ಧಾಮ ಅಂದರೆ ಬೆಳಗು. ನನ್ನ ನಮಸ್ಕಾರಗಳು ಎಲ್ಲಿರಲಿ ಅಂದರೆ ಹನುಮಂತನಿಗೆ ಗುರುವಾದ ಸೂರ್ಯದೇವನಲ್ಲಿ, ಕಮಲವನ್ನೂ ಕೂಡ ನೋಯಿಸದೇ ಇರತಕ್ಕಂಥ ಆ ಪ್ರಕೃತಿ ಪ್ರೀತಿಯನ್ನು ಮೆರೆಯತಕ್ಕಂಥ ಭಗವಾನ್ ಆದಿತ್ಯನಲ್ಲಿ, ಸಪ್ತಕ ಏಳು ಕುದುರೆಗಳಿರಬಹುದು, ಏಳು ಛಂದಸ್ಸುಗಳಿರಬಹುದು, ಏಳು ಬಣ್ಣಗಳಿರಬಹುದು, ಈ ಎಲ್ಲದರೊಳಗೂ ಕೂಡ ಅವನನ್ನು ಆಶ್ರಯಿಸಿಕೊಂಡಿರತಕ್ಕಂಥ ಸಪ್ತರ್ಷಿ ಮಂಡಲ ಇರಬಹುದು, ಹೀಗೆ ಸಪ್ತಕದಲ್ಲಿ ತುಂಬ ಪ್ರೀತಿಯನ್ನು ಹೊಂದಿರತಕ್ಕಂಥ ಆ ಮಹಸ್ಸಿನಲ್ಲಿ ಕೋಟಿ ಕೋಟಿ ಕಿರಣನಾಗಿರ್ತಕ್ಕಂಥ ಭಗವಾನ್ ಆದಿತ್ಯನಲ್ಲಿ ನನ್ನ ನಮಸ್ಕಾರಗಳು ಸದಾ ಸಲ್ಲಲಿ ಎನ್ನುವಂಥದ್ದು ಪದ್ಯದ ತಾತ್ಪರ್ಯ. ಇನ್ನು ಸಮಸ್ಯೆಯು ಸಮಾಪ್ತವಾಗಿದೆ. ಪಾಂಡಿತ್ಯದ ಪೇಶಲತೆಯ ಚಂಡೇತರ ಭಾವಮಿರ್ಪ ವಾಗುದಂಡರ್ ಚಂಡೇತರ ಭಾವಮಿರ್ಪ ವಾಗುದಂಡರ್ ಶೌಂಡರ್ ಶೌಂಡರ್ ಪೂಜಿಸೆ. ಅವಧಾನಿಗಳೇ, ನೀವು ಡರ್ ಅಂತ ಬಹಳ ಹೇಳಿದ್ರೆ ಹರಿದೋಯ್ತನೋ ಅಂತ ಅನ್ಸುತ್ತೆ. ಆತರ ಎಲ್ಲ ಏನೋ ನಿಮಗೆ ನಿಮ್ಮದೇ ಸಪ್ಪಳ ಬರಬೇಕು ಅಂತ ನಾನು ಅಂದುಕೊಂಡಿದ್ದೀನಿ, ನನಗೆ ಕಿವಿ ಕೇಳಿಸ್ತಿಲ್ಲ. ಶೌಂಡರ್ ಕವಿತ ಶೌಂಡರ್ ಪೂಜಿಪ ಕವಿಮಾರ್ ತಂಡರ್ ವೇರಿ ಕವಿಮಾರ್ ತಂಡರ್ ವೇರ್ ವೇರಿನ ಗಣೇಶ ಗಾರತಿ ಗೈದರ್ ಕವಿಮಾರ್ ತಂಡರ್ ವೇರಿನ ಗಣೇಶ ಗಾರತಿ ಗೈದರ್ ಆರತಿ ಇತ್ತ ಆರತಿ ಗೈದರ್ ಆರತಿಯನ್ನು ಇತ್ತರ್ ಯಾರಿಗೆ? ವೇರಿನ ಗಣೇಶ. ಬೇರಿನಲ್ಲಿ ಗಣೇಶ ಎಲ್ಲಿರ್ತಾನೆ? ಎಕ್ಕದ ಗಿಡದ ಬೇರಿನಲ್ಲಿ ಗಣೇಶ ಇರ್ತಾನೆ. ವೇರ್ ಅಂದ್ರೆ ಬೇರ್ ಅಂತ ಅರ್ಥ. ಎಕ್ಕದ ಬೇರು, ಬಿಳಿಯ ಎಕ್ಕದ ಗಿಡದ ಬೇರು ಪರಮ ಪವಿತ್ರವಾದದ್ದು, ಗಣಪತಿಯ ಸ್ಥಾನ ಅಂತ. ಹಾಗಾಗಿ ಅರ್ಕ ಗಣಪತಿ ಅಂತ 16 ಗಣಪತಿಗಳಲ್ಲಿ 32 ಗಣಪತಿಗಳಲ್ಲಿ ಪ್ರಸಿದ್ಧ ಅಂತ ಮುದ್ಗಲ ಗಣೇಶಾದಿ ಪುರಾಣೋಪ ಪುರಾಣಗಳಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಹಾಗಾಗಿ ಪಾಂಡಿತ್ಯದ ಪೇಶಲತೆಯ, ಪಾಂಡಿತ್ಯದ ಸುಕುಮಾರದ ಚಂಡೇತರ ಉಗ್ರೇತರವಾದ ಮೃದುಮಧುರವಾದ ಭಾವ ಇರತಕ್ಕಂತಹ ವಾಗುದಂಡರ್ ಮಹಾಕವಿಗಳು. ಯಾಕೆ ಗಣಪತಿ ಕವಿಂ ಕವೀನಾಂ ಅಂತ ಪ್ರಸಿದ್ಧ, ಮತ್ತು ಅವರು ಶೌಂಡರ್ ಉದಾರಿಗಳಾಗಿರ್ತಕ್ಕಂಥವರು. ಅಂತಹ ಕವಿಮಾರ್ತಂಡರ್, ಅವರು ಅಂಡರ್ ವೇರ್ ಅಲ್ಲ, ಕವಿಮಾರ್ತಂಡರ್ ಅಂದರೆ ಕವಿ ಸೂರ್ಯರು. ಸೂರಿ ಅಂತಲೂ ವಿದ್ವಾಂಸನಿಗೆ ಹೇಳ್ತಾನೆ ಅಮರಕೋಶದಲ್ಲಿ ಅಮರಕಾರ. ಹೀಗಾಗಿ ಅಂತಹ ಕವಿಮಾರ್ತಂಡರ್ ವೇರಿನ ಗಣಪತಿಗೆ ಆರತಿ ಎಗೆಯಿದರ್. ಹಾಗಾಗಿ ಅರ್ಕ ಗಣಪತಿಗೆ ಆರತಿಯನ್ನು ಇತ್ತರೂ ವಾಗರ್ಥ ಸಿದ್ಧಿಗಾಗಿ ಅಂತ ಸಮಸ್ಯೆ ಅಪೂರ್ಣ. ಇನ್ನ ದತ್ತಪದಿಯಲ್ಲಿ 1000 1000 ಸಹಸ್ರ ಮತ್ತು ಈಗ ಸಾಸಿರ ಅನ್ನುವುದನ್ನು ತಂದು ಅವಧಾನದ ಪ್ರಶಂಸೆಯನ್ನು ಮಾಡಬೇಕು ಅಂತ ಹೇಳಿದರು. ಅವಧಾನಿಗಳೇ, ನಿಮ್ಮ ಅವಧಾನವನ್ನು ನೋಡಿ ಸ್ಫೂರ್ತಿಗೊಂಡು ಎರಡನೇ ವರ್ಷದ ಒಬ್ಬ ಹುಡುಗನಿಗೆ ಒಂದು ಪ್ರಶ್ನೆ ಬಂದಿದೆ, ಕಳಿಸಿದ್ದಾನೆ. ಎರಡನೇ ಕ್ಲಾಸಿನ ಒಬ್ಬ ಹುಡುಗ, ವೈ ಡಿಡ್ ಗಾಡ್ ಮೇಡ್ ದಿ ವರ್ಲ್ಡ್, ಪ್ರಪಂಚವನ್ನು ದೇವರು ಯಾಕೆ ಸೃಷ್ಟಿ ಮಾಡಿದ ಅಂತ ಹೇಳಿ. ಸೃಷ್ಟಿಯಾದದ್ದೇ ಮಿಥ್ಯೆ ಅಂತ ಹೇಳ್ತಕ್ಕಂಥವ್ರು ನಾವಪ್ಪ. ನ ಸೃಷ್ಟ್ಯಾಂ ಪರಮಾರ್ಥತಾ ಅಂತಂತೀವಿ. ಆ ಎರಡನೇ ಕ್ಲಾಸಿನ ಹುಡುಗ ಅಂತಂದರೆ ದ್ವೈತ ಅಂತ ಅರ್ಥ.
ನಾವು ಒಂದನೇ ಕ್ಲಾಸಿನ ಪಾಠ ಹೇಳ್ತೀವಿ ಅದ್ವೈತದ್ದು, ಎರಡನೇ ಕ್ಲಾಸಿಗೆ ಒಂದನೇ ಕ್ಲಾಸಿನ ಪಾಠ ಬೇಕು ಅಂತ. ಸೃಷ್ಟಿಯ ಬಗ್ಗೆ ಯೋಚನೆ ಮಾಡೋದು ದ್ವೈತ. ಸೃಷ್ಟಿ ಅನ್ನುವುದು ನಮ್ಮ ಮನಸ್ಸೊಳಗಿದೆ ಅನ್ನುವುದು ಅದ್ವೈತ ಅಷ್ಟೇ. ಎರಡಕ್ಕೂ ಯಾವ ವಿರೋಧ ಇಲ್ಲ. ಹೀಗೆ ತಿರುಗಿದ್ರೆ ದ್ವೈತ, ಹಾಗೆ ತಿರುಗಿದ್ರೆ ಅದ್ವೈತ. ನಾವಂತೂ ವಿಶಿಷ್ಟ ಅದ್ವೈತಿಗಳು, ಎರಡೂ ಕಡೆಯೂ ಸ್ವಾರಸ್ಯ ಇಟ್ಟುಕೊಂಡಿರ್ತೀವಿ. ಇಲ್ಲಿ ಸರ್ವತೋಭದ್ರ ಮಾಡಿದ್ದೀರಾ 33. ನಿರ್ಮಾಣ ಮಲ್ತೆ ನುಡಿಸಾವಿರದಂತೆ ಸಾಗಲ್, ನಿರ್ಮಾಣ ಮಲ್ತೆ ನುಡಿಸಾವಿರದಂತೆ ಸಾಗಲ್, ನುಡಿಸಾವಿರದಂತೆ ಸಾಗಲ್. ನುಡಿ ಸಾವಿರ ಅಲ್ಲಿ ಬಂತು, ಸಾವಿರದಂತೆ ಸಾಗಲ್. ನಿರ್ಮಾಣ ಮಲ್ತೆ ನುಡಿಸಾವಿರದಂತೆ ಸಾಗಲ್. ನಿರ್ಮೋಹಜಾರಣಿ ಸಮಿದ್ಧ ಹುತಾಶದಿಪ್ರಂ, ನಿರ್ಮೋಹಜಾರಣಿ ಸಮಿದ್ಧ ಹುತಾಶದಿಪ್ರಂ. ಕರ್ಮೀಣ ಮೋಕ್ಷದ ವಿರುದ್ಧ ಸಹಸ್ರ ಭಾ, ಕರ್ಮೀಣ ಮೋಕ್ಷದ ವಿರುದ್ಧ ಸಹಸ್ರಧಾರಾ. ಕರ್ಮೀಣ ಮೋಕ್ಷದ ವಿರುದ್ಧ ಸಹಸ್ರಧಾರಾ. ಕರ್ಮೀಣ ಮೋಕ್ಷದ ವಿರುದ್ಧ ಕರ್ಮೀಣ ಮೋಕ್ಷದ ವಿರುದ್ಧ ಸಹಸ್ರಧಾರಾ, ಸಹಸ್ರಧಾರಾ, ಸಹಸ್ರಧಾರಾ. ಮರ್ಮಜ್ಞ ಕರ್ಮೀಣ ಮೋಕ್ಷದ ವಿರುದ್ಧ ಸಹಸ್ರಧಾರಾ. ಮರ್ಮಜ್ಞ ಮಾರ್ಗಮಿದು, ಮರ್ಮಜ್ಞ ಮಾರ್ಗಮಿದು, ಮರ್ಮಜ್ಞ ಮಾರ್ಗಮಿದು. ಅವಧಾನಿಗಳೇ, ಆನ್ಲೈನಲ್ಲಿ ಕಾರ್ಯಕ್ರಮ ನೋಡ್ತಾ ಇರುವಂಥ ಇನ್ನೊಬ್ಬರು ಒಂದು ಪ್ರಶ್ನೆಯನ್ನ ಆಗಲೇ ಕಳಿಸಿದ್ದಾರೆ. ಈಗ ಅವ್ರು ನೋಡ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದರೂ ಪ್ರಶ್ನೆನಂತೂ ಕೇಳ್ಬಿಡೋಣ. ಪರಿಮಳ ಪ್ರಹ್ಲಾದ್ ರಾವ್ ಅನ್ನೋಂಥವರು, ಮೊದಲ ಬಾರಿಗೆ ಮೊದಲನೇ ಸಲ ದ್ರೌಪದಿಯನ್ನು ಶ್ರೀಕೃಷ್ಣ ನೋಡ್ತಾನಲ್ವಾ, ಅವನಿಗೆ ಏನನ್ನಿಸ್ದಾಗ ಅಂತ ದ್ರೌಪದಿಯನ್ನು ನೋಡಿ. ಹಾ ಹಾ, ಪದ್ಯವನ್ನೇ ಹೇಳಿಬಿಡ್ತೀನಿ, ಇದನ್ನು ಯಾರೂ ಹೇಳಿಲ್ಲ. ಪಾಂಡವರೈವರಿ ಗೊರ್ಕಟ್ ತಂಡಲೆಯದ ಪಾಂಡವರೈವರಿ ಗರ್ಕಟ್ ಅಂಡಲೆಯುವ ಕಾಲದಲ್ಲಿಯುಂ ಸಲ್ಲಲ್ಕಂ. ಪಂಡಿತಿಯಿರ್ಪೀತರುಣಿಯೇ ಪೆಂಡತಿದಲ್ ಯಜ್ಞಸೇನಿ, ಪೆಂಡತಿದಲ್ ಯಜ್ಞಸೇನಿ ಮತ್ಕಾರ್ಯಾರ್ಥಂ. ಈ ಪಾಂಡವರೈವರ ಒಕ್ಕಟ್ಟು ಸುಖ ದುಃಖ ಎರಡರೊಳಗೂ ಒಂದೇ ಇರಬೇಕು ಅಂತಂದ್ರೆ ಇವಳೊಬ್ಬಳೇ ಸರಿ ಈ ಹುಡುಗಿ ಅಂತ ಅಂದುಕೊಂಡಿದ್ದನು ನಿಶ್ಚಯ ಮಾಡಿಕೊಂಡ ಅಂತ. ಕುಮಾರವ್ಯಾಸನ ದ್ರೌಪದಿ ಹೇಳ್ತಾಳೆ, ದುಷ್ಟದಿಂದ ತೋರಿಸ್ತಾನೆ ದ್ರೌಪದಿಗೆ ಕೃಷ್ಣನ, ನೋಡಮ್ಮ ಇವನನ್ನು ಮದುವೆ ಆದರೆ ನೀನು ಸಾಕ್ಷಾತ್ ಲಕ್ಷ್ಮಿಗೆ ಸವತಿ ಆಗ್ತೀಯಾ, ಮನ್ಮಥನಿಗೆ ತಾಯಿ ಅಂತ ಅನಿಸ್ಕೊಳ್ತೀಯಾ, ಬೇಕಾ ಇವನನ್ನು ನೀನು ಬರೆಸ್ತೀಯಾ ಅಂದರೆ ಈತನನ್ನು ಕಂಡ್ರೆ ನನಗೆ ಇವನು ನನ್ನ ಅಣ್ಣ ಅನ್ನುವ ಭಾವನೆ ಬರ್ತಾ ಇದೆ ಅಂತ ಹೇಳ್ತಾಳೆ. ಹಾಗೆ ಕೃಷ್ಣನಿಗೂ ನನ್ನ ತಂಗಿಯವಳು ನನ್ನ ಭಾವಮೈದ್ರದಿಂದ ಒಗ್ಗಟ್ಟನ್ನು ಕಾಪಾಡತಕ್ಕಂಥವಳಾಗ್ತಾಳೆ ಅಂತ ಅಂದುಕೊಂಡಿರಬಹುದು ಅಂತ ಪದ್ಯ ಹೇಳಿದ್ದೀನಿ. ಈ ಕೊನೆ ಸಾಲು ದತ್ತಪದಿನ ಆ ಸಾಸಿರ ತರಬೇಕಾಗಿದೆ. ಸಹಸ್ರಧಾರ ಮರ್ಮಜ್ಞ ಮಾರ್ಗಮಿದು ಅಂತ ಹೇಳಿದ್ದೆ. ಮರ್ಮಜ್ಞ ಮಾರ್ಗಂ ಅರಸ, ನಿಮಗೆ ಸಂಬೋಧನೆ, ನೀವು ಅರಸ ಸ್ವಾಮಿ ಅಂತ ಅಂದ್ಕೊಳ್ಳಿ ಅಥವಾ ಅರಸಿಕಾಂತ. ಮರ್ಮಜ್ಞ ಮಾರ್ಗಮ್ ಅರಸ ಸಿರಬಾಗಿ ಮರ್ಮಜ್ಞ ಮಾರ್ಗಮ್ ಅರಸ ಸಿರಮೊಗ್ಗಿ ಕೇಳಲ್ ತಲೆ ಬಾಗಿ ಸಿರ ಶಿರದ ತದ್ಭವ ಸಾಸಿರ ಸಹಸ್ರದ ತದ್ಭವ ಅಲ್ವಾ, ಅದಕ್ಕೆಲ್ಲ ತದ್ಭವವನ್ನೇ ಮಾಡಿದೆ. ರಾಜ ಅನ್ನೋದು ಅರಸ ಅಂತಾಗಿದೆ,
ಹಾಗೆ ಶಿರ ಅನ್ನೋದು ಸ್ಥಿರ ಆಗಿದೆ. ಪದ್ಯದ ವಿಶೇಷ ಏನೂ ಇಲ್ಲ. ಅವಧಾನ ವಾಗರ್ಥ ಸೌಭಾಗ್ಯವನ್ನು ಉಳಿಸ್ತಕ್ಕಂಥದ್ದು. ನಿರ್ಮಾಣ ಮಲ್ತೆ ನುಡಿ ಸಾವಿರದಂತೆ ಸಾಗಲ್, ನಮ್ಮ ಸಾಹಿತ್ಯ ಸಾವಿರದಂತೆ ಸಾಗಬೇಕು, ಸಾವೇ ಇಲ್ಲದೆ ಸಾಗಬೇಕು ಅಂತಂದರೆ ಅವಧಾನಾದಿಗಳು ಸಕ್ರಿಯವಾಗಿ ಸಾಹಿತ್ಯ ಹೇಗೆ ಹುಟ್ಟುತ್ತದೆ, ರಂಗಸ್ಥಳದಲ್ಲಿ ಸದ್ಯ ಪ್ರಸೂತಿ ಆಗುತ್ತದೆ ಅನ್ನೋದು ಗೊತ್ತಾಗುವಂತೆ ಇರಬೇಕು. ಮತ್ತು ಇದು ಮೀಮಾಂಸಕರ ಶುಷ್ಕವಾದ ಮೋಕ್ಷವಲ್ಲ, ಪರಲೋಕದಲ್ಲಿ ಮೋಕ್ಷ ಅಂತಲ್ಲ, ಇಲ್ಲಿಯೇ ಆನಂದ, ಯೈವ ಬ್ರಹ್ಮ ಸಮಷ್ಣುತೆ ಅಂತ ಏನು ಹೇಳ್ತೀವಿ, ಸದ್ಯ ಬ್ರಹ್ಮಾನಂದ ಸದ್ಯ ಪರನಿವೃತ್ತಿ ಅಂತ ಹೇಳುವ ವೇದಾಂತಿಗಳ ದಾರಿ, ರಸವೇದಾಂತಿಗಳ ದಾರಿ ಆ ರೀತಿ ಇರತಕ್ಕಂಥದ್ದು. ಬೇರೆದಲ್ಲವೇ ಅಲ್ಲ ಇಲ್ಲಿ. ಕವಿತೈವ ಯೋಗ ಅಂತಂತಾರೆ, ಸುಕಲೈವ ಯೋಗ ಅಂತ ನಾವು ಹೇಳ್ತೀವಿ, ಎಲ್ಲ ಕಲೆಗಳನ್ನು ಸೇರಿಸ್ಕೊಳ್ತೀವಿ. ಆ ಥರ ಹಿಯರ್ ಅಂಡ್ ನೌ, ನೋವೇರ್ ಅಲ್ಲ, ನೌ ಹಿಯರ್ ಅನ್ನುವಂಥದ್ದು ಇದು ಕಲೆಯ ಮೋಕ್ಷ, ಕಲೆಯ ಆನಂದ ಅಂತ ಹೇಳೋದು. ಇದಕ್ಕೆ ಎಂಥ ಅರಸ ನೀನು ತಲೆ ಬಾಗಿಸು, ಎಂಥ ನೀರಸ ನೀನು ತಲೆ ಬಾಗಿಸಿ ಕೇಳು ಅಂತಕ್ಕಂಥದ್ದು. ಇದು ಅವಧಾನ ಒಂದಕ್ಕಿಂತಲ್ಲ, ಉದ್ದೇಶಪೂರ್ವಕವಾಗಿ ಅವಧಾನದ ಪದವನ್ನು ತರಲಿಲ್ಲ. ಯಾವುದೇ ಕಲೆ ಆಗಬಹುದು ಅಂತ, ನನ್ನ ಕಲೆ ನನಗೆ ದೊಡ್ಡದಿರಬಹುದು, ಅರೆ ಎಲ್ಲ ಕಲೆಯೂ ನನಗೆ ಇಷ್ಟವಾದದ್ದು. ಆ ಕಾರಣದಿಂದ ಇನ್ನು ಚಿತ್ರಕವಿತೆಯ ಕಡೆಯ ಸಾಲನ್ನು ಹೇಳಿ ಮಿಕ್ಕ ಪೂರ್ಣವನ್ನು ಮಾಡ್ತೀನಿ. ಶಾರದೆ ರಸರಂಗಶ್ರೀ ಸ್ಫಾರದೆ ರಮ್ಯರಂಜನಿ, ಸ್ಫಾರದೆ ರಮ್ಯರಂಜನಿ, ತಾರದೆ ಬಾರದೆ ತೋರಬಾರದೆ 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 ರಸ್ಯಾರ್ಥೋರಬಾರದೆ ರಸ್ಯಾರ್ಥ ತೋರಬಾರದೆ ರಸ್ಯಾರ್ಥ ತೋರಬಾರದೆ ರಸ್ಯಾರ್ಥ ತೋರಬಾರದ ರಸ್ಯಾರ್ಥ ದ್ವಾರ ದ್ವಾರಮಂ ತೋರಬಾರದೆ ರಸ್ಯಾರ್ಥ ದ್ವಾರಮಂ ತೋರಬಾರದೆ ರಸ್ಯಾರ್ಥ ರಸ್ಯಾರ್ಥ ದ್ವಾರಮಂ 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 ತೋರಬಾರದ ರಸ್ಯಾರ್ಥ ದ್ವಾರಮಂ ದ್ವಾರಮಂ ದ್ವಾರಮಂ. ಅವಧಾನಿಗಳೇ, ನನಗೊಂದೇ ಒಂದು ಮನೆ ಕೊಡೋದು ಬಾಕಿ ಇದೆ. ಹಾಂ ಹಾಂ, ಮೊದಲ ಸಾಲು ಪೂರ್ತಿ ಆಗಿದೆ. ಮೊದಲನೇ ಸಾಲಲ್ಲೇ ಮೊದಲನೇ ಸಾಲು ಮೊದಲನೇ ಮನೆ ಆಗಿಲ್ಲ. ಹಾಂ, ಮೊದಲನೇ ಸಾಲಿನ ಮೊದಲನೇ ಮನೆ ಆಗಿಲ್ಲ. ಮೊದಲನೇ ಸಾಲಿನ ಮೊದಲನೇ ಮನೆ 2 ರಿಂದ 10 ಹಾಕ್ಕೊಳ್ಳಿ, ಅಥವಾ ಮೊತ್ತ ಮೊದಲ ಸಂಖ್ಯೆಗೆ 1 ಕಡಿಮೆ ಮಾಡಿಕೊಳ್ಳಿ. ಮೊತ್ತ ಮೊದಲು ನೀವು ಕೇಳಿದ 3ನೇ ಸಾಲಿನ ಕೊನೆಯ ಮನೆ. ತೋರಬಾರದ ರಸ್ಯಾರ್ಥ ತೋರಬಾರದ ರಸ್ಯಾರ್ಥ ದ್ವಾರ. ಹಾಂ ಹಾಂ, 34. ತೋರಬಾರದ ರಸ್ಯಾರ್ಥ ದ್ವಾರ ತೋರಬಾರದ ರಸ್ಯಾರ್ಥ ದ್ವಾರ ಮಾರೈದು ದ್ವಾರ ಮಾರೈದು ತೋರಬಾರದ ರಸ್ಯಾರ್ಥ ದ್ವಾರ ಮೈದು ದ್ವಾರ ಮೈದು ದ್ವಾರಂ ದ್ವಾರ ಮಾರೈದು ದ್ವಾರ ಮಾರೈದು. ರ ಯಾಕೆ ದಾವತ್ತು? ಆ ರೈದು ಕನ್ನಡದಲ್ಲಿ ಐತ್ವ ಇಲ್ಲ, ಶಂಕರ ಭಟ್ರೆ ಪ್ರಮಾಣ ಶುದ್ಧವಾಗಿ ಕೂಡ ಹೌದು. ತೋರಬಾರದ ರಸ್ಯಾರ್ಥ ದ್ವಾರ ಮಾರೈದು ದ್ವಾರ ಮಾರೈ ದ್ವಾರ ಮಾರೈದು ರೋಜನಿ ದ್ವಾರ ಮಾರೈದು ರ ದ್ವಾರ ಮಾರೈದು ರಕ್ಕನಿ ದ್ವಾರ ಮಾರೈದು ರ ದ್ವಾರ ಮಾರೈದು ರ ದ್ವಾರ ಮಾರೈ ದ್ವಾರ ಮಾರೈ ದ್ವಾರ ಮಾರೈ ದ್ವಾರ ಮಾರೈ. ಅವಧಾನಿಗಳೇ, ಭಾಷೆನ ಆದಷ್ಟು ಸರಳ ಮಾಡಿಕೊಂಡ್ರೆ ಅವಧಾನ ಮಾಡೋದು ಸುಲಭ ಆಗತ್ತಲ್ವಾ? ಆಹಾ, ಹೌದು, ಖಂಡಿತ ಸರಳ ಆಗುತ್ತೆ. ಎಷ್ಟು ಸರಳ ಆಗುತ್ತೆ ಅಂದರೆ ಜನಾನು ಬರದೇ ಇರೋಷ್ಟು ಸರಳ ಆಗುತ್ತೆ. ತೋರ ದ್ವಾರ ಮಾರೈ ದ ದ್ವಾರ ಮಾರೈದ ರಧ್ವನಿ ದ್ವಾರ ಮಾರೈದ ರಧ್ವನಿ ದ್ವಾರ ಮಾರೈದು ಅರಧ್ವನಿ ಅರಂಭಾವೋ ಹಿ ಅಲಂಕಾರ ಅರಧ್ವನಿ ಅಂತಂದರೆ ಅಲಂಕಾರ ಧ್ವನಿ ಅಂತ, ಅಲಂಕಾರ ಮತ್ತು ಧ್ವನಿ ಉಳ್ಳವಳು ಅಂತ. ದ್ವಾರ ಮಾರೈದ ರಧ್ವನಿ, ತಾಯಿ ಶಾರದೆ ನೀನು ರಸಪ್ರಪಂಚದ ಬಾಗಲನ್ನು ತೆಗೆದು ಅಲಂಕಾರ ಧ್ವನಿ ವಕ್ರೋಕ್ತಿ ಇತ್ಯಾದಿಗಳನ್ನು ತೋರಿಸಮ್ಮ, ನೀನು ರಸ ಶ್ರೀರಂಗವನ್ನು ಅಲಂಕಾರ ಮಾಡತಕ್ಕಂಥವಳು ಅನ್ನುವುದು ಪದ್ಯ ತಾತ್ಪರ್ಯ. ಇನ್ನು 2 ಬಂಧಗಳ ಸಾಲನ್ನು ಕೂಡ ಕೊನೆಯ ಸಾಲಗಳನ್ನು ಹೇಳಿಬಿಡ್ತೀನಿ, ಅವುಗಳ ಧಾರಣವನ್ನು ಹೇಳಿ ಮುಗಿಸ್ಬಿಡ್ತೀನಿ. ಪಾಯಾದವ್ಯಾಜರಾಗ ಪಾಯಾದವ್ಯಾಜರಾಗ ಸರದಮದ ಸರದಮದ ರಸ
ತ್ಯಾಗ ಭಿನ್ನ ಅಪಗಾಪ್ ತ್ಯಾಗ ಭಿನ್ನ ಅಪಶಾಪ ಪಾಶಾಪನ್ನಾರ್ಥಗೇಯ ಪಾಶಾಪನ್ನಾರ್ಥಗೇಯ ಹರಣಚಣರಣ ಹರಣಚಣ ಹರಣಚಣ ರಹಸ್ಯಾಯ ಸಿದ್ಧ ನವಾಭ ಹರಣಚಣ ರಹಸ್ಯಾಯ ಸಿದ್ಧ ನವಾಭ ಭಾವಾಪನ್ನಾರ್ಥ ಭಾವಾಪನ್ನಾರ್ಥ ಭಾವಾನದ್ದ ಭಾವಾನದ್ದಾರ್ಯತಾರ್ಥ ಭಾವಾನದ್ದಾರ್ಯತಾರ್ಥ ಜಯನ ಯಜ ಜಯನಯನ ಯಜ ಕ್ಷೇಮಚರ್ಯಾ ವನಾಲಿ ಲೀನಾ ವನಾಲಿ ವನಾಲಿ ಲೀನಾ ಲೀನಾವರ್ಯಾತ್ಮರಮ್ಯ 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 ನಿಜ ಮಹಿಮ ಲೀನಾವರ್ಯಾತ್ಮರಮ್ಯ ನಿಜ ಮಹಿಮ ನಿಜ ಮಹಿಮ ನಿಜ ಮಹಿಮಜ ಇನ್ನೆಲ್ಲ ಆಗೋಗ್ಬಿಡುತ್ತೆ. ನಿಜ ಮಹಿಮಜ ನಿಶ್ವಾಸ ಸೇವ್ಯ ದಯಾಪ ನಿಜ ಮಹಿಮಜ ನಿಶ್ವಾಸ ಸೇವ್ಯ ದಯಾಪ ನಿಜ ಮಹಿಮಜ ನಿಶ್ವಾಸ ಸೇವ್ಯ ದಯಾಪ ಸಾಲಾಗುತ್ತಲ್ಲ. ಲೀಲಾವರ್ಯ ಲೀಲಾವರ್ಯಾತ್ಮರಮ್ಯ ಲೀಲಾವರ್ಯ ಆತ್ಮರ ಲೀಲಾವರ್ಯಾತ್ಮರಮ್ಯ ನಿಜ ಮಹಿಮಜ ನಿಶ್ವಾಸ ನಿಜ ಮಹಿಮಜ ನಿಶ್ವಾಸ. ಸರಸ್ವತಿಯ ಮಹಿಮೆ ಯಾವುದು ಅಂದರೆ ವೇದ. ವೇದಗಳು ನಿಜ ಮಹಿಮಜ ನಿಶ್ವಾಸ, ತನ್ನ ಮಹಿಮೆಯಿಂದ ಬಂದ ನಿಟ್ಟುಸುರು ಉಸಿರೆ ಯಸ್ಯಾಹ ನಿಶ್ವಸಿತಂ ವೇದಾಹ ನಿಜ ಮಹಿಮಜ ನಿಶ್ವಾಸ ಸೇವ್ಯ. ಆ ವೇದಗಳಿಂದಲೇ ಅವಳನ್ನು ಆರಾಧಿಸ್ತೀವಿ, ಅವಳು ಉಸಿರಿಂದಲೇ ಅವಳನ್ನು ಆರಾಧಿಸ್ತೀವಿ. ನಿಜ ಮಹಿಮಜ ನಿಶ್ವಾಸ ಸೇವ್ಯ ದಯಾಪ, ದಯಿಂದ ಮಾತ್ರ ನಾವು ಅವಳನ್ನು ಪಡ್ಕೊಳ್ಳಬಲ್ಲವಿ. ಇನ್ನ ಸರ್ಪಬಂಧದ ಕೊನೆಯ ಸಾಲನ್ನು ಹೇಳ್ತೀನಿ, ಅದಕ್ಕೆ ಮೊದಲು ಮೂರು ಸಾಲಗಳನ್ನು ಹೇಳ್ತೀನಿ. ಜಲದ ಸಮಾನಶೀಲ ಜಲದ ಸಮಾನಶೀಲ ಮಹದೂಹ ನಿರಸ್ತ ವಿಷಾದ ವೇದನ ವಿಷಾದ ವೇದನೆ ವಿಷಾದ ಮೇ ವೇದನೆ ನಲವಿನ ವೇದಮೇ ಅಲ್ವಾ ನಲವಿನ ವೇದಮೇ ನಲವಿನ ವೇದಮೇ ನಲವಿನ ವೇದಮೇ ಲಲಿತಚೇತನಶೀಲ ನವೀನ ತಾರತೆ ಚೇತನಶೀಲ ನವೀನ ಲಲಿತಚೇತನಶೀಲರಾದ ಕವಿಗಳ ನವೀನತೆಯಲ್ಲಿಯೇ ನೀನು ಆಸಕ್ತಳಾದವಳೆ ಅಂತ ಪದ್ಯ ತಾತ್ಪರ್ಯ. ಜಲಬಲ ಮಾದನೆ ಅಲ್ವಾ ಅದೇ ಜಲ ಎರಡೂ ಆಗುತ್ತೆ. ಜಲ ಅಂದರೆ ಜಡ, ಲಡೆಯೋರ ಭೇದ ಅಂತ ಪೆದ್ದರು ಅಂತ ಆಗುತ್ತೆ. ಜಲಬಲ ಮಾದನೆ ಲಪನಭಾನ ಮನಸ್ಕೆ ಲಪನಭಾನ ಮನಸ್ಕೆ ಮಾತಿನ ಬೆಳಕನ್ನು ಕೊಡೋದೊಳಗೆ ಮನಸ್ಸುಳ್ಳವಳೆ ಲಪನಭಾನ ಮನಸ್ಕೆ ದಯಾಸದೆ ಅಂದರೆ ದಯ್ಯ ನೆಲೆಯೇ ದಯಾಸದೆ ರಸಾವಲಯ ನತೆ ವಿಶಾಲ ಹೃದಯೇ ರಸಾವಲಯ ನತೆ ವಿಶಾಲ ಹೃದಯೇ ಧಮಧರ್ಮ ಧನೆ ನಮೋ ನಮಃ. ಧಮಧರ್ಮ ಅಂದರೆ ಚಂದ್ರನ ಕಾಂತಿಯನ್ನು ಹೊಂದಿರತಕ್ಕಂಥದ್ದನ್ನೇ, ಚಂದ್ರನ ಧರ್ಮವನ್ನು ಧನವಾಗಿ ಹೊಂದಿದವಳು ಅಂತ. ಚಂದ್ರ ಷೋಡಶಕಲಾ ಪರಿಪೂರ್ಣ, ಸರಸ್ವತಿಯೂ ಹಾಗೆ ಷೋಡಶಕಲಾ ಪರಿಪೂರ್ಣ ಅಂತ. ಅದರ ಚಿತ್ರ ಬರೆದು ತೋರಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಅದರ ಕಾಂಪ್ಲೆಕ್ಸಿಟಿ ಏನು ಅಂತ. ಇನ್ನು ನಮ್ಮ ನಿರುಪಮಾ ಅವರ ನೃತ್ಯಕಾವ್ಯ, ಅದರ ಪೂರ್ಣ ಪದ್ಯವನ್ನು ಧಾರಣ ಹಿಡಿದು ಪದ್ಯವನ್ನು ಹೇಳ್ತೀನಿ. ಕರ್ಣಹರಿಣಪ್ರಾಣಾಹಾರಂ ನಿಜಾಂಗದನಾದಮಾಗಿರೆ ಮದನ ನಿಜಾಂಗದನಾದಮಾಗಿರೆ ಮದನನೇ ಮೇನಾಮಾನಕ್ಕೆ ತೂಗಿರೆ ಕೋಲ್ಗಳಂ ಧರಣಿ ಸುರತಾವಪ್ತಿ ಪ್ರೀತಿಂಗೆ ಪಾಡಿಸಿ ಮಂಗಳಂ. ಆಯ್ತಲ್ಲ,
ಧರಣಿ ಸುರತಾ ಪ್ರೀತಿ ವಾಪ್ತಿ ಪ್ರೀತಂಗ್ಯಪಾಡಿಸಿ ಮಂಗಳಂ 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 ಮಂಗಳಂ. ತೊರೆದು ತೊರೆದು ಶಿಶುವಂ ತೊರೆದು ಶಿಶುವಂ ತೊರೆದು ಶಿಶುವಂ ತೊರೆದು ಶಿಶುವಂ ಪಶುವಿಂಗೆತ್ತ ತೊರೆದು ಶಿಶುವಂ ಪಶುವಿಂಗೆತ್ತ ತೊರೆದು ಶಿಶುವಂ ಪಶುವಿಂಗೆತ್ತ 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 ತೊರೆಗು ತೊರೆದು ಶಿಶುವಂ ಪಶುವಿಂಗೆತ್ತ 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 ತೊರೆದು ಶಿಶುವಂ ಪಶುವಿಂಗೆತ್ತ ಕೆ ಸಾರ್ವಳ್ ತೊರೆದು ಶಿಶುವಂ ಪಶುವಿಂಗೆತ್ತ ಕೆಸಾರ್ವಳ್ ಪಶುವಿಂಗೆತ್ತ ಕೆಸಾರ್ವಳ್ ಸಾರ್ವಳ್ ಸಾರ್ವಳ್ ತೊರೆದು ಶಿಶುವಂ ಪಶುವಿಂಗೆತ್ತ ಕೆಸಾರ್ವಳ್ ಅದೋಭ್ರಮಂ. ತೊರೆದು ಶಿಶುವಂ ಪಶುವಿಂಗೆತ್ತ ಕೆಸಾರ್ವಳ್. ಅವಧಾನಿಗಳೇ, ನೀವು ಅವಧಾನದಲ್ಲಿ ಮಾತಾಡ್ತಾ ಕೃಷ್ಣ ಮತ್ತು ಸರಸ್ವತಿ ಇಬ್ಬರು ನನಗಿಷ್ಟ ಅಂತ ಹೇಳಿದರೆ ಅದಕ್ಕೆ ಪ್ರೇಕ್ಷಕರು ಒಂದು ಪ್ರಶ್ನೆಯನ್ನು ಕಳಿಸಿದ್ದಾರೆ. ಕೃಷ್ಣ ಮತ್ತು ಸರಸ್ವತಿ ಇವರಿಬ್ಬರು ಏಕಕಾಲದಲ್ಲಿ ನಿಮ್ಮ ಮುಂದೆ ಬಂದು ನಿಂತರೆ ನೀವು ಯಾರಿಗೆ ಪ್ರಿಫರೆನ್ಸ್ ಕೊಡ್ತೀರಾ, ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಅಂತ? ಸರಸ್ವತಿಯ ಆಣೆಯಾಗಿ ಹೇಳ್ತೀನಿ, ಕೃಷ್ಣನ್ನೇ ಪ್ರಿಫರ್ ಮಾಡ್ತೀನಿ. ಸರಸ್ವತಿ ಈಸ್ ಎ ಮೀನ್ಸ್ ಟು ಕೃಷ್ಣ. ಯಾಕೆ ಸರಸ್ವತಿ ಅಂದರೆ ಮಾತು, ರೂಪ, ಫಾರ್ಮ್. ಫಾರ್ಮ್ ಕಡೆಗೆ ಕಾಂಟೆಂಟಿಗೆ ಬರಲೇಬೇಕು. ಕೃಷ್ಣ ಈಸ್ ಎಂಜಾಯ್ಮೆಂಟ್ ಆ್ಯಂಡ್ ಸರಸ್ವತಿ ಈಸ್ ಎಕ್ಸ್ಪ್ರೆಷನ್. ಎಕ್ಸ್ಪೀರಿಯನ್ಸಲ್ಲಿ ಕಡೆಗೆ ಮುಗಿಯಬೇಕು. ಎಷ್ಟು ಅವಧಾನಿ ನಿಂತ್ಕೋಬಹುದು, ಎಷ್ಟು ಬಿರುದು ಬೊಂಬು ಕಟ್ಟಿಸ್ಕೊಂಡು ಕಡೆಗೆ ಚಟ್ಟಕ್ಕೆ ಹೋಗಲೇಬೇಕು. ಕಟ್ಟ ಕಡೆಗೆ ಮಾತು ಮೌನದಲ್ಲಿ ಮುಗಿಯಬೇಕಲ್ವೇ, ಅನುಭೂತಿಯಲ್ಲಿ ಮುಗಿಯಬೇಕು ಅಂದರೆ ಕಡೆಗೆ ಕೃಷ್ಣನಿಗೆ ಬರಬೇಕು. ಹಾಗಾಗಿ ನನ್ನ ಸರಸ್ವತಿ ಕೃಷ್ಣನಿಗಾಗಿ ಇರೋದು, ಅದರಿಂದ ಅಲ್ಲಿ ಸಂದೇಹವೇ ಇಲ್ಲ. ಆಗಲ್ದೆ ಅಹಂಕಾರ ಕರಗೋದೂ ಇಲ್ಲ, ನಾಮರೂಪಗಳ ಅಹಂಕಾರ ಕರೆಯೋದು ಯಾವಾಗ, ಪ್ರೇಮದಿಂದ ಮಾತ್ರ. ತೊರೆದು ಶಿಶುವಂ ಪಶುವಿಂಗೆತ್ತ ಕೆಸಾರ್ವಳ್ ಅದೋ ಸ್ವರಂ ಸ್ವರಂ ಸ್ವರ್ ಅಂದರೆ ಆಕಾಶ, ಸ್ವರಂ ಸ್ವರ್ಗವನ್ನು. ಅವಳು ಕರುಣಾಂಗಹಾರಾದಿ ವಿಭ್ರಮಗಳನ್ನು ಮಾಡಿ ತನ್ನ ಗೆಜ್ಜೆಯಿಂದಲೇ ಅವುಗಳನ್ನೆಲ್ಲ ಜೀವಂತ ಮಾಡುವಂತೆ ಅಂತೆಲ್ಲ ಮೊದಲಿಗೆ ನಾನು ಅದನ್ನು ವಿವರಿಸಿ ಹೇಳಿದ್ದೆ. ಮನ್ಮಥನೇ ತನ್ನ ತಕ್ಕಡಿಯಲ್ಲಿ ತೂಗಿಕೊಳ್ತಾನ, ಇವಳು ತನ್ನ 10 ಬಾಣಗಳಿಗ 20 ಬಾಣಗಳಿಗ ಎಷ್ಟಕ್ಕೆ ಸಮಾನ ಅಂತ. ಆಮೇಲೆ ತಾನು ಬ್ರಾಹ್ಮಣನಾಗಬೇಕು ಅನ್ನೋ ತಪಸ್ಸು ಮಾಡ್ತಾ ಇದ್ದ ವಿಶ್ವಾಮಿತ್ರನ ತಪಸ್ಸಿಗೆ ಮಂಗಳ ಹಾಡಿಸಿಬಿಟ್ಲು ಅಂತ. ಧರಣಿ ಸುರತಾ ಸುರತಾ ವಾಪ ಪ್ರೀತಂಗೆಪಾಡಿಸಿ ಮಂಗಳಂ ಅಂದರೆ ಧರಣಿ ಸುರತಾ ವಾಪ್ತಿ ಪ್ರೀತಂಗೆಪಾಡಿಸಿ ಮಂಗಳಂ. ಧರಣಿ ಸುರತಾ ಏನು ಸಂದೇಹ ಬಂದಿದೆಯಾ ಪದ್ಯರಚನೆಯಲ್ಲಿ ಪ್ರಭಾಕರವರೇ, ಸರಿಯಾಗಿದೆಯಾ? ಯಾಕೆಂದರೆ ನಿಮ್ಮ ನಿಮ್ಮಲ್ಲೇ ಮಾತಾಡಿಕೊಂಡ್ರೆ ನನ್ನೊಳಗೆ ಏನಾದರೂ ತಪ್ಪಿದೆಯಾ ಅಂತ ಚಿಂತೆ ಆಗುತ್ತೆ. ಹೀಗಾಗಿ ಅಲ್ಲಿ ಇರುವ ಸ್ವಾರಸ್ಯ ಏನೆಂದರೆ ಮಹಾಬ್ರಾಹ್ಮಣನಾಗ್ತೀನಿ ಅಂತ ಹೊರಟವನು ಮೋಕ್ಷ ಪಡೆದೊರತು ಬ್ರಾಹ್ಮಣ ಆಗುವುದಿಲ್ಲ. ಬ್ರಹ್ಮಜಾನಾತಿ ಬ್ರಾಹ್ಮಣ, ಇವನು ಕಾಮದಲ್ಲಿಯೇ ಜಾರಿ ಹೋಗ್ಬಿಟ್ನಲ್ಲ, ಅವನು ತನ್ನ ತಪಸ್ಸಿಗೆ ಮಂಗಳ ಹಾಡ್ಬಿಟ್ಟ ವಿಶ್ವಾಮಿತ್ರ. ಹಾಗೆ ಮಾಡಿಸಿ ತೊರೆದು ಶಿಶುವಂ, ಅವನ ತಪಸ್ಸು ಕೆಡಿಸಿದ್ಲು, ಇವಳಾದರೂ ಸಂತೋಷ ಪಟ್ಲ. ಮಗುವನ್ನು ಬಿಟ್ಟು ತೊರೆದು ಶಿಶುವಂ ಪಶುವಿಂಗೆತ್ತ, ಒಂದು ಪ್ರಾಣಿ ಇದ್ದಾಗ ಹೋಗ್ಬಿಟ್ಲಲ್ಲ, ದೇವಲೋಕದ ಜನ ಮಾಡಬಹುದಾದ ಕೆಲಸವೇನ್ರಿ ಇದು? ಅವಳಿಗೇನು ವೀಸಾಗೆ ಪಾಸ್ಪೋರ್ಟ್ಗೆ ತೊಂದರೆ ಆಗ್ತಾ ಇತ್ತ? ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ನೀನು ಹೋಗಿದ್ದು ಒಂಟಿ ಬರೋ ಜಂಟಿ ಅಂತ ಏನಾದ್ರು ಆಕ್ಷೇಪ ಮಾಡ್ತಾರೆ? ಏನು ಅನ್ಯಾಯ ಮಾಡಿಬಿಟ್ಲಲ್ಲ ಇದು. ಅಲ್ಲಿ ತೊರೆದು ಶಿಶುವಂ ಪಶುವಿಂಗೆತ್ತ ಆಕೆ ಅವಳು ಸಾರ್ದಳದು ಸ್ವರಂ, ತನ್ನ ಸ್ಥಾನವನ್ನು ಸ್ವರ್ಗವನ್ನು ಸ್ವರ್ ಅಂತಂದರೆ ಸ್ವರ್ಗವನ್ನು ಅವಳು ಸೇರಿದಳ ಅಂತನ್ನುವಂಥದ್ದು. ಇನ್ನು ರಾಘವೇಂದ್ರ ಅವರ ಪದ್ಯದ್ದು. ಅವಧಾನದ ವೇದಿಕೆಯಲ್ಲಿ ಮೊದಲ ಬಾರಿಗೆ ಚಿತ್ರಕ್ಕೆ ಪದ್ಯ ರಚನೆ ಮಾಡಿದ್ದೀರಿ, ಕಷ್ಟ ಆಯ್ತಾ ಅಂತ ಕೇಳೋದಿಲ್ಲ, ಸವಾಲು ಕೊಡೋದಕ್ಕೆ ಕರೆದಿದ್ದೀರಿ. ಸುಮಾರಾಗಾದರೂ ಇತ್ತು ಸವಾಲು ಅಂತ ಭಾವಿಸ್ತಾ 4ನೇ ಪಾದವನ್ನು ವಿಚಿತ್ರವಾಗಿ ಅಚಿತ್ರವಾಗಿ ಅಚಿತ್ರವಾಗಿ ಮುಗಿಸಬಹುದು. ಹೇಗೆ ನಿಷೇಧ ಅಕ್ಷರದಲ್ಲಿ ಕಡೆ ಪಾದಕ್ಕೆ ನಿಷೇಧವಿಲ್ಲವೋ ಅದೇ ರೀತಿ ಇಲ್ಲಿ ಕೂಡ ನಿಷೇಧವಿಲ್ಲದೆ ಮಾಡಬೇಕು ಅಂದಿದ್ದಾರೆ. 3 ಪಾದಗಳನ್ನು ಧಾರಣದಿಂದ ಹೇಳ್ತೀನಿ. ಕಾಲಕಾಂತನಿ ಗೋಲೆಯಂ ಬರೆಯಲ್ಕೆ ಪತ್ರಮನೆಲ್ಲ ಮಂ ಜಾಲಿಸಿರ್ಪ ಮಹೀರು ಹಂಗನೆ ಇಂದು ಸುಗ್ಗಿಯ
ತಾಯಿನಲ್ ಇಂದು ಸುಗ್ಗಿಗೆ ತಾಯಿನಲ್, ಇಂದು ಸುಗ್ಗಿಗೆ ತಾಯಿನಲ್, ಇಂದು ಸುಗ್ಗಿಗೆ ತಾಯಿನಲ್, ಲೀಲೆ ಇಂತಿದು ಲೀಲೆ ಲೀಲೆ ಇಂತಿದು ಅಲ್ವೇ, ಲೀಲೆ ತಾನಿದು ಲೀಲೆ ತಾನಿದು ಭಾವ ಲೀಲೆ ತಾನಿದು ಲೀಲೆ ತಾನಿದು ಚಿತ್ತದುಳ್, ಲೀಲೆ ತಾನಿದು ಚಿತ್ತದುಳ್, ಲೀಲೆ ಲೀಲೆ ತಾನಿದು ಚಿತ್ತದುಳ್ ನೆಲೆ ಗಾ, ಲೀಲೆ ತಾನಿದು ಚಿತ್ತದುಳ್ ನೆಲೆ, ಲೀಲೆ ಲೀಲೆ ತಾನಿದು ಚಿತ್ತದುಳ್ ನೆಲೆಯಾಗೆ ಮಾನವರೆಲ್ಲರ, ಲೀಲೆ ತಾನಿದು ಚಿತ್ತದುಳ್ ನೆಲೆಯಾಗೆ ಮಾನವರೆಲ್ಲರ, ಲೀಲೆ ತಾನಿದು ಚಿತ್ತದುಳ್ ನೆಲೆಯಾಗೆ ಮಾನವರೆಲ್ಲರ. ಹೀಗೆ ಬದುಕಿನಲ್ಲಿ ಈ ಶಿಶಿರ ವಸಂತಗಳು ಮತ್ತೆ ಮತ್ತೆ ಬರ್ತಾ ಇರುತ್ತೆ ಅನ್ನುವ ಭಾವ ಬಂದರೆ ಒಂದು ಮರಕ್ಕೆ ಎಷ್ಟು ಜೀವ ಇರ್ತದೆ, ತಾನು ಎಲೆಯೆಲ್ಲ ಉದುರಿಸ್ಕೊಂಡ್ರೆ ವಸಂತ ನೀರು ಬಾಪ ಅಂತ ಕಾಲನಿಗೆ ಪತ್ರ ಬರೆದಂತೆ, ವೃಕ್ಷಾಂಗನೆ ಕಾಲನಿಗೆ ಒಂದಲ್ಲ ಎರಡಲ್ಲ ಲಕ್ಷಾಂತರ ಪ್ರಣಯ ಪತ್ರಗಳನ್ನು ಬರೆದು ಕಳಿಸಿದ್ದಂತೆ, ಬಟಾಬೈಲ್ ಮಾಡಿಕೊಂಡು ಕೈಗಳನ್ನು ರೆಂಬೆಗಳನ್ನು ಕೊಂಬೆಗಳನ್ನು ಚಾಚಿಕೊಂಡು ನಿಂತಂತೆ ಕಾಣಿಸಿದಾಗ, ಸುಗ್ಗಿಯೇ ತಾಯ್ತನ ಪಡೆದಂತೆ ಹಸಿರು ಪತ್ತಲ ಹುಟ್ಟಂತೆ ಕಂಡಿದೆ ಅಂದರೆ ಮರವನ್ನು ನಾಶ ಮಾಡಿ ನಾವು ಅಮರರಾಗೋದಿಕ್ಕೆ ಸಾಧ್ಯವಾ ಅಂತ ಅನಿಸ್ತಾ ಇರ್ತೆ. ಹಾಗೆ ಲೀಲೆ ಇಂತಿದು ಚಿತ್ತದೊಳ್ ನೆಲೆಯಾಗೆ ಮಾನವರೆಲ್ಲರ, ನೆಲೆಯಾಗೆ ಮಾನವರೆಲ್ಲರ, ನೆಲೆಯಾಗೆ ಮಾನವರೆಲ್ಲರ ಕೊನೆಯ ಸಾಲನ್ನು ಹೇಳಬೇಕು. ಇದೇ ಬಹಳ ಕಷ್ಟ, ಸ್ವಂತಕ್ಕೆ ಬಿಟ್ಬಿಟ್ರೆ ತುಂಬ ಕಷ್ಟ. ನೆಲೆಯಾಗೆ ಮಾನವರೆಲ್ಲರ, ನೆಲೆಯಾಗೆ ಮಾನವರೆಲ್ಲರ, ಕ್ಷೇಲ ಸಂಭವ ದಂತ್ಯದುಳ್, ಕ್ಷೇಲ ಕ್ಷೇಲ ಸಂಭವ ದಂತ್ಯದುಳ್ ಸುದೆ, ಕ್ಷೇಲ ಕ್ಷೇಲ ಸಂಭವ ದಂತ್ಯದುಳ್ ಸುದೆ ಬಂದವೋಲ್, ಕ್ಷೇಲ ಸಂಭವ ದಂತ್ಯದುಳ್ ಸುದೆ ಬಂದವೋಲ್, ಕ್ಷೇಲ ಸಂಭವ ದಂತ್ಯದುಳ್ ಸುದೆ ಬಂದವೋಲ್ ನೆಲೆ ನೆರೆ ತೋರುಗುಂ, ಕ್ಷೇಲ ಸಂಭವ ದಂತ್ಯದುಳ್ ನೆರೆ, ಕ್ಷೇಲ ಸಂಭವ ದಂತ್ಯದುಳ್ ಸುದೆ ಬಂದವೋಲ್ ನೆರೆ ತೋರುಗುಂ. ಕ್ಷೇಲ ಸಂಭವ ಅಂದರೆ ಹಾಲಾಹಲ ಬಂದ ಮೇಲೆ ಅಮೃತ ಮಥನದಲ್ಲಿ ಕಟ್ಟ ಕಡೆಗೆ ಸುದೆ ಬಂತು. ಹಾಗೆ ಹಾಲಾಹಲ ಬಂದಂತೆ ನಾವು ಆಗಬಾರದು, ಆಧುನಿಕ ಜಗತ್ತಿನ ಬೆಳವಣಿಗೆಗಳಲ್ಲಿ ಅಮೃತದ ಕಡೆಗೆ ಹೋಗಬೇಕು ಅನ್ನುವ ಭಾವದಿಂದ ಪದ್ಯವನ್ನು ಸಮಾಪ್ತಿ ಮಾಡಿದೆ. ಈಗ ಆಶುಕವಿತ್ವ ರಂಗನಾಥ್ ಪ್ರಸಾದ್ ಅವರು, ಇವರು 35ಕ್ಕೆ ನಿಂತಿದ್ದಾರೆ, ಇನ್ನು 36 ಮಾಡಿದ್ರೆ ಪರಿಪೂರ್ಣವಾಗುತ್ತದೆ ಸಂಖ್ಯೆ, ನೋಡೋಣ ಎಷ್ಟು ಮಾಡ್ತಾರೋ. ರಂಗನಾಥ್ ಪ್ರಸಾದ್ ಅವರು ಪದ್ಯ ಹೇಳಬೇಕು, ಅದಕ್ಕೆ ಮುನ್ನ ಅವರ ಬಗ್ಗೆನೇ ಒಂದು ಪದ್ಯ ಹೇಳ್ತೀನಿ. ಹಾದಿರಂಪರೆಂದು ಹಾದಿರಂಪರೆಂದು ನೀವು, ಹಾದಿರಂಪರೆಂದು ನೀವು, ಹಾದಿರಂಪರೆನ್ನು ತಂಕಿತಕ್ಕೆ ಸಂದಿರೇಂ, ಹಾದಿರಂಪರೆನ್ನು ತಂಕಿತಕ್ಕೆ ಸಂದರೇಂ, ಬೀದಿವರಿಯು ತಿರ್ಪುದಲ್ತೆ ಬೀದಿವರಿಯು ತಿರ್ಪುದಲ್ತೆ ಪದ್ಯಪಾನದುಳ್, ಬೀದಿವರಿಯು ತಿರ್ಪುದಲ್ತೆ ಪದ್ಯಪಾನದುಳ್, ಮೋದಮೆಂಬ ಮೋದಮೆಂಬ ಚಿಣ್ಣರೆಲ್ಲರ್, ಮೋದಮೆಂಬ ಚಿ ಮೋದಮೆಂಬ ಮೋದಮೆಂಬ ಚಿಣ್ಣರ್ ಒಲ್ಮೆ, ಮೋದಮೆಂಬ ಚಿಣ್ಣರ್ ಒಲ್ಮೆ ಜೀವಭಾವದಿಂ, ಮೋದಮೆಂಬ ಚಿಣ್ಣರೊಲ್ಮೆ ಜೀವಭಾವದಿಂ, ಮೋದಮೆಂಬ ಚಿಣ್ಣರೊಲ್ಮೆ ಜೀವಭಾವದಿಂ, ವೇದಮೇ ವೇದಮೇ ಗಡಿ ತೊದಲ್ಗೆ, ವೇದಮೇ ಗಡಿ ತೊದಲ್ಗೆ ಕೈಯ ಸಾರ್ಚುಗುಂ. ಇವರು ತಮ್ಮ ಕಾವ್ಯನಾಮವನ್ನು ಹಾದಿರಂಪ ಅಂತ ಮಾಡಿಕೊಂಡಿದ್ದಾರೆ. ಪದ್ಯಪಾನದಲ್ಲಿ ಆ್ಯಕ್ಷನ್ಗಿಂತ ರಿಯಾಕ್ಷನ್ನೇ ಹೆಚ್ಚಾಗಿರುತ್ತೆ ಅಂತ ವಿನೋದ ಮಾಡ್ತೀವಿ, ಆದರೆ ಇವರ ರಿಯಾಕ್ಷನ್ ಇಲ್ಲದೆ ಇದ್ದರೆ ಪದ್ಯಪಾನದ ಬೀದಿಗಳಲ್ಲಿ ಯೌವನೋತ್ಸಾಹವೇ ಇರೋಲ್ಲ. ಮಕ್ಕಳು ಲವಲವಿಕೆಯಿಂದ ಓಡಾಡದಿದ್ದರೆ ದೇರ್ ಇಸ್ ನೋ ಯೂತ್, ಗಂಭೀರದ ಶ್ರೀಮದ್ ಗಾಂಭೀರ್ಯ ಇದ್ದರೆ ಜೀವನದ ಸ್ವಾರಸ್ಯ ಇಲ್ಲ. ಅಂಥ ವೇದ ಕೂಡ ಮಕ್ಕಳ ತೊದಲ್ ಮಾತಿಗೆ ಕೈಚಾಚಿ ಭಿಕ್ಷೆ ಬೇಡುತ್ತೆ. ಹಾಗಾಗಿ ಮಕ್ಕಳ ತೊದಲ್ ಮಾತಿನಂತೆ ಪದ್ಯಪಾನದಲ್ಲಿ ನಮ್ಮ ಹಾದಿರಂಪರ ರಿಯಾಕ್ಷನ್ಗಳಿಲ್ಲದೆ ಇದ್ದರೆ ಯಾರೂ ಮೂಸು ನೋಡೋದಿಲ್ಲ ಅದನ್ನು. ಹಾಗಾಗಿ ಪದ್ಯಪಾನದ ಹಾದಿರಂಪರು ಈಗ ತಮ್ಮ ಪ್ರಶ್ನೆಯನ್ನು ಕೇಳಬೇಕು ಅಂತ. ನಮಸ್ಕಾರ ಎಲ್ಲರಿಗೆ. ಯೌವನ ಕೆಟ್ಟದ್ದು ಅಂತಾರೆ, ಏನು ಮಾಡೋಕ್ಕಾಗುತ್ತೆ? ಯೌವನ ಕೆಟ್ಟದ್ದು ಆದರೆ ಏನು ಮಾಡೋದಾ? ಯೌವನ ಕೆಟ್ಟದ್ದು ಅಂತಾರೆ, ಏನು ಮಾಡೋಕ್ಕಾಗುತ್ತೆ? ಏನು ಏನು ಮಾಡೋಕ್ಕಾಗುತ್ತೆ? ಹಾಂ, ಅದೇ ವಸ್ತುವ. ಇದಕ್ಕಿಂತ ಹೆಚ್ಚಿಗೆ ಕ್ಲೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಆಯಿತು, ಇನ್ನೇನು ನಾನು ಧ್ವನಿ ಬದಲಾಯಿಸಿದ್ರು ನಾನು ಬರ್ಕೊಂಬಂದಿರೋದನ್ನ ಹೇಳ್ಬಿಡ್ತಾರೆ. ಓಹೋ ಸರಿ, ಸಾವಾಸ ಬೇಡ ನನಗೆ. ಆಯಿತು, ಪದ್ಯವನ್ನು ಹೇಳೋಣ. ಬಹಳ ಸೊಗಸಾಗಿದೆ ಈ ರೀತಿಯಾದ ಪ್ರಶ್ನೆ, ಇದೇ ವಿನೂತನವಾದಂಥದ್ದು. ನಾನು ಮಾಲಭಾರಣಿಯಲ್ಲಿ ಮಾಡಿದ್ದೀನಿ. ಹಾಂ ಹಾಂ ಹಾಂ. ನಾನು ನಿಮ್ಮ ಪ್ರಶ್ನೆಯನ್ನು ಸ್ವಾಗತಿಸ್ತಾ ಇದ್ದೀನಿ. ಸ್ವಾಗತದಲ್ಲಿ
ಸ್ವಾಗತ ಛಂದಸ್ಸಲ್ಲಿ ನಾನು ಹೇಳ್ತೀನಿ. ಯೌವನಂ ದುರಿತಮೆಂಬುದು ತಥ್ಯಂ, ಯೌವನಂ ದುರಿತಮೆಂಬುದು ತಥ್ಯಂ, ಯೌವನಂ ದುರಿತಮೆಂಬುದು ತಥ್ಯಂ, ಯೌವನಂ ದುರಿತಮೆಂಬುದು ತಥ್ಯಂ, ಯೌವನಂ ದುರಿತಮೆಂಬುದು ತಥ್ಯಂ. ಪಾವನಂ ಗಡ ಪಾವನಂ ಗಡ ಕಲಾಮಯಮಾಗಳ್, ಯೌವನಂ ದುರಿತಮೆಂಬುದು ತತ್ವಂ, ಪಾವನಂ ಗಡ ಕಲಾಮಯಮಾಗಳ್, ಪಾವನಂ ಗಡ ಕಲಾಮಯಮಾಗಳ್, ಪಾವನಂ ಗಡ ಕಲಾಮಯಮಾಗಳ್, ಪಾವನಂ ಗಡ ಕಲಾಮಯಮಾಗಳ್, ಕಲಾಮಯಮಾಗಳ್, ಪಾವನಂ ಗಡ ಕಲಾಮಯಮಾಗಳ್. ಗೋವು ಕೊಂ ಗೋವು 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 ಪಾಯುವುದೇನೆ, ಗೋವು ಪಾಯುವುದೇನೆ, ಗೋವು ಪಾಯುವುದೇನೆ, ಗೋವು ಪಾಯುವುದೇನೆ, ಗೋವು ಪಾಯುವುದೇನೆ, ಗೋವು ಗೋವು ಹಸು, ಗೋವು ಪಾಯುವುದೇನೆ, ಗೋವು ಪಾಯುವುದೇನೆ, ಕೊಲ್ಲುವುದೇನೈ, ಗೋವು ಪಾಯುವುದೇನೆ, ಕೊಲ್ಲುವುದೇನೈ, ಗೋವು ಪಾಯುವುದೇನೆ, ಕೊಲ್ಲುವುದೇನೈ, ಗೋವು ಪಾಯುವುದೇನೆ, ಗೋವು ಪಾಯುವುದೇನೆ, ಕೊಲ್ಲುವುದೇನೈ, ಗೋವು ಪಾಯುವುದೇನೆ, ಕೊಲ್ಲುವುದೇನೈ, ಗೋವು ಪಾಯುವುದೇನೆ, ಕೊಲ್ಲುವುದೇನೈ. ತೀವಿರೈ ತೀವಿರೈ ಕರೆದು, ತೀವಿರೈ ಕರೆದು ದುಗ್ಧಮನೆಲ್ಲರ್, ತೀವಿರೈ ಕರೆದು ದುಗ್ಧಮನೆಲ್ಲರ್. ಯೌವನ ಕೆಟ್ಟದ್ದು ಅಂತಂದ್ಬಿಟ್ರೆ ಆಗುತ್ತೆ, ಅದನ್ನು ಪಾವನವಾದ ಕಲೆಗಳಲ್ಲಿ ತೊಡಗಿಸಿರಿ, ದೆನ್ ಯೂತ್ಫುಲ್ನೆಸ್ ವಿಲ್ ಬಿ ಟೆಂಪರ್ಡ್ ವೆಲ್, ಯೌವನವನ್ನು ಹದ ಮಾಡೋಕ್ಕಾಗುತ್ತೆ. ಹಸು ತಿವಿಯುತ್ತೆ, ಕೊಂಬಿಂದ ತಿವಿಯುತ್ತೆ ಅಂದರೆ ಏನು ಮಾಡೋದು, ಕಾಲಿಂದ ಒದಿಯುತ್ತೆ ಅಂದರೆ ಏನು ಮಾಡೋದು, ಕೊಂಬನ್ನು ಕಟ್ಟ್ರಿ ಕಾಲನ್ನು ಕಟ್ಟ್ರಿ ಹಾಲು ಕರಕೊಳ್ಳಿ ಅಂತ. ಹಾಗಾಗಿ ಯೌವನದಲ್ಲದೆ ಇನ್ನೆಲ್ಲಿ ಬದುಕಿನ ಸ್ವಾರಸ್ಯ ಇಲ್ಲ. ಶೈಶವಂ ವಾರ್ಧಕಂ ಜ್ಞೇಯಂ ವಾರ್ಧಕಂ ಮೃತರೇವಹಿ ತದೇವ ಜೀವ ಸರ್ವಸ್ವಂ ಯೌವನಂ ಯದ್ವಿವೇಕಿ ಚೇತ್. ಮಗುತನ ಅನ್ನುವುದು ಮುದಿತನವೇ ಸರಿ, ಮುದಿತನ ಅನ್ನುವುದು ಸಾವೇ ಸರಿ, ಯೌವನವೇ ಜೀವ ಸರ್ವಸ್ವ, ಅದು ವಿವೇಕಿಯಾಗಿರಬೇಕು ಅಂತ ಪದ್ಯದ ತಾತ್ಪರ್ಯ. ಆ ಹೌದು, ಈಗ ಅದರಿಂದ ಮುಗಿಸೋದು. ಕಡೆಗೆ ಕಾವ್ಯವಾಚನದಿಂದ ಮಂಗಳ ಚಂದ್ರಮೌಳಿಯವರು. ಎಲ್ಲರಿಗೆ ನಮಸ್ಕಾರ. ಅವಧಾನಿಗಳ ಬಗ್ಗೆ ಪದ್ಯನ ಓದಲ್ಲ, ವೇಳೆ ಸಾಲದಿರೋದ್ರಿಂದ. ಸಾವಿರದ ಅವಧಾನದ ಸರದಾರ, ಸಾವು ಇರದ ಕೀರ್ತಿಯ ವಾರಸುದಾರ, ಶತಾವಧಾನಿ ಕಾವ್ಯಲೋಕ ಪ್ರಧಾನಿ, ಸಾವಿರದ ನಮನ. ನಿಮ್ಮದು ಸಾವು ಇರದ ಕೀರ್ತಿ, ಧನಾತ್ಮಕ. ಆದರೆ ನಮ್ಮಲ್ಲಿ ಕೆಲವು ಸಸ್ಯಗಳು ಋಣಾತ್ಮಕ ಕೀರ್ತಿ ಇದೆ, ಸಾವು ಇರದ ಕೀರ್ತಿ ಅಂತಹ ಸಸ್ಯಗಳಿವೆ. ಸಾಯೋದೇ ಇಲ್ಲ, ಏನು ಮಾಡಿದ್ರು ಕೀಳಿಸಿದರೂ ಏಳುವುದು, ಸುಟ್ಟರೂ ಮೆಟ್ಟಿ ನಿಲ್ಲುವುದು, ಮತ್ತೇನೂ ಏಳದಂತೆ ತಡೆಗಟ್ಟುವ ಆ ಕಾಂಗ್ರೆಸ್ ಸಸ್ಯದ ಪಾರಂಪರಿಕ ಹಾವಳಿ, ಅದರ ಬಗ್ಗೆ ಒಂದು ಅನ್ಯೋಕ್ತಿ. ಯಾವುದರ ಬಗ್ಗೆ? ಮತ್ತೇನು ಹೇಳದಂತೆ ತಡೆಗಟ್ಟುವ ಕಾಂಗ್ರೆಸ್ ಸಸ್ಯ ಇದೆಯಲ್ಲ, ನಾನು ಕೀಳಿಸ್ತಾನೆ ಇದ್ದೇನೆ, ಮನೆ ಪಕ್ಕದಲ್ಲಿ ಕೀಳಿಸ್ತಾನೆ ಇರ್ತೀನಿ. ಪ್ರತಿ ವರ್ಷವೂ ಒಂದಷ್ಟು ಖರ್ಚಾಗುತ್ತೆ, ಒಂದ್ಸಲಿ ಬೇರ್ನೆಲ್ಲ ಎಳೆದುಬಿಟ್ಟು ಎತ್ತಿ ಸುಟ್ಟು ಆಯಿತು, ಮತ್ತೆ ಮೊಳಿತಾನೆ ಇದೆ, ಅದನ್ನು ಹೇಗೆ ನಾಶ ಮಾಡೋದು? ಕಾಂಗ್ರೆಸ್ ಹುಲ್ಲಿನ ಬಗ್ಗೆ, ಪಾರ್ಥೇನಿಯಂ ಬಗ್ಗೆ ಅನ್ಯೋಕ್ತಿ. ಪಾರ್ಥನಕ್ಷಯತೂಣೀರಂ 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 ನಿನಗಾದುದೆ, ಪಾರ್ಥನಕ್ಷಯತೂಣೀರಂ ನಿನಗಾದುದೆ ಪುಟ್ಟಿಗಂ, ಪಾರ್ಥನಕ್ಷಯತೂಣೀರಂ ನಿನಗಾದುದೆ ಪುಟ್ಟಿಗಂ, ಪಾರ್ಥನಕ್ಷಯತೂಣೀರಂ ನಿನಗಾದುದೆ ಪುಟ್ಟಿಗಂ. ಪಾರ್ಥೇನಿಯಂ 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 ಪರಾಕ್ರಾಂತಿ ಪ್ರೀತಿ ನಿನ್ನದು, ಪಾರ್ಥೇನಿಯಂ ಪರಾಕ್ರಾಂತಿ ಪ್ರೀತಿ ನಿನ್ನದು ಭಾವಿಸಲ್, ಪಾರ್ಥೇನಿಯಂ ಪರಾಕ್ರಾಂತಿ ಪ್ರೀತಿ ನಿನ್ನದು ಭಾವಿಸಲ್. ಪಾರ್ಥನ ಅಕ್ಷಯ ತುಣೀರದಲ್ಲಿ ನೀನು ಹುಟ್ಟಿದೀಯಾ, ಹೇಗೆ ಅವನ ಬಾಣಗಳು ಖಾಲಿನೇ ಆಗಲಿಲ್ವೋ ಆ ರೀತಿಯಾಗಿ ಆಗ್ತಿದ್ದೀಯಾ ಅಂತ ಪಾರ್ಥೇನಿಯಮನ್ನು ಹೇಳಿಕೊಂಡು ಮುಂದೆ ನಾನು ಆ ಶಬ್ದದ ಮೇಲೆ ಪನ್ ಮಾಡೋಣ ಅಂತ ಹೋದೆ. ಈಗ ಅನ್ಯೋಕ್ತಿಯನ್ನು ವಸ್ತುತಃ ಹೇಳ್ತೀನಿ. ಹ್ಞೂ
ಪರದೇಶದಿಂಬಂದು ಪರದೇಶದಿಂಬಂದು ನಮ್ಮ ನೆಲದೊಳ್ನಿಂದು ಪರದೇಶದಿಂಬಂದು ನಮ್ಮ ನೆಲದೊಳ್ನಿಂದು ಪರದೇಶದಿಂಬಂದು ನಮ್ಮ ನೆಲದೊಳ್ನಿಂದು ನಮ್ಮ ನೆಲದೊಳ್ನಿಂದು ಪರದೇಶದಿಂಬಂದು ನಮ್ಮ ನೆಲದೊಳ್ನಿಂದು ನಮ್ಮ ನೆಲದೊಳ್ನಿಂದು ನಮ್ಮ ನೆಲದೊಳ್ನಿಂದು ಮರುಭೂಮಿಯಾಗಿಸುತ್ತೆ 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 ಮರುಭೂಮಿಯಾಗಿಸಿ ಮರುಭೂಮಿಯಾಗಿಸಿ ಮರುಭೂಮಿಯಾಗಿಸುತ್ತೆ ವನಗಳನ್ನು ಮರುಭೂಮಿಯಾಗಿಸುತ್ತೆ ವನಗಳನ್ನು ಮರುಭೂಮಿಯಾಗಿಸುತ್ತೆ ವನಗಳನ್ನು ಮರುಭೂಮಿಯಾಗಿಸುತ್ತೆ ವನಗಳನ್ನು ಮೆರೆದುಬ್ಬಸಂತರ್ಪ ಪಾರ್ಥೇನಿಯಂ ನಿನಗೆ ಮೆರೆದುಬ್ಬಸಂತರ್ಪ ಪಾರ್ಥೇನಿಯಂ ನಿನಗೆ ಮೆರೆದುಬ್ಬಸಂತರ್ಪ ಪಾರ್ಥೇನಿಯಂ ನಿನಗೆ ಗುರುವಾರು ಕಾಣೆ ನಾಂ ಗುರುವಾರು ಕಾಣೆ ನಾಂ ಲೋಕದಲ್ಲಿ ಪರದೇಶದಿಂದ ಬಂದು ನಮ್ಮ ನೆಲದಲ್ಲಿದ್ದು ನಮ್ಮ ವನವನ್ನೆಲ್ಲ ಪರೇತವನವಾಗಿ ಸ್ಮಶಾನವಾಗಿ ಮಾಡಿ ಮೆರೀತಾ ಇದೆಯಲ್ಲ ಎಲ್ಲರಿಗೂ ಉಬ್ಬಸ ತರ್ತಿದ್ಯ ಪಾರ್ಥೇನಿಯಿಂದ ಯಾವ ಥರ ಲಂಗ್ ಇನ್ಫೆಕ್ಷನ್ ಎಲ್ಲ ಬರುತ್ತೆ ಅಂತ ಗೊತ್ತಿದೆಯಲ್ಲ ಬೇರೆ ದೇಶದಿಂದ ಬಂದು ನಮ್ಮ ದೇಶದಲ್ಲಿ ನೆಲೆಯಾಗಿ ನಮ್ಮ ದೇಶದವರಿಗೆ ಉಸಿರು ಕಟ್ಟುವಂತೆ ಮಾಡತಕ್ಕಂಥ ಪರಕೀರು ಅಂತಲೂ ಅಲ್ಲಿ ಅರ್ಥ ಆಗುತ್ತದೆ. ನಿನಗೆ ಗುರು ಯಾರು? ಯಾರು ಪೋರ್ಚುಗೀಸರ ಅಥವಾ ಫ್ರೆಂಚರ ಇಂಗ್ಲೀಷರ ಅಥವಾ ಮುಘಲ್ರ ಅಥವಾ ಪಠಾಣರ ಯಾರು ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ಪದ್ಯವನ್ನು ಅನ್ಯೋಕ್ತಿಯಾಗಿ ಹೇಳಿ ಮುಗಿಸಿದ್ದೀನಿ. ಇನ್ನು ಕಾವ್ಯವಾಚನ. ಕರಿವರ ಕೋರ್ಕರೆಯೂಪು ಬಾಣವಿನ್ಯಸ್ತ ದರ್ಭೋ ಹತಗಜ ಜಯನೋಚ್ಚೋ ವೈರ ಜವಿತದ ವಿತಾನಃ ಸಿಂಹನಾದೋಚ್ಚ ಮಂತ್ರಃ ಪತಿತ ಪಶು ಮನುಷ್ಯಃ ಸಂಸ್ಥಿತೋ
ಯುದ್ಧ ಯಜ್ಞ ಕವಿಯುಗಲ ಸಮಿದ್ಧಂ ಕವಿಯುಗಲ ಸಮಿದ್ಧಂ ಕಾವ್ಯಗಾನಂ ಪ್ರಸಿದ್ಧಂ ಕವಿಯುಗಲ ಸಮಿದ್ಧಂ ಕಾವ್ಯಗಾನಂ ಪ್ರಸಿದ್ಧಂ ಕಾವ್ಯಗಾನಂ ಪ್ರಸಿದ್ಧಂ ನವಲಮಿದಂ ನವಲಮಿದಮತೀವ ಪ್ರೀತಿಮಭ್ಯೇತಿ ಚಿತ್ತೇ ನವಲಮಿದಮತೀವ ಪ್ರೀತಿಮಭ್ಯೇತಿ ಚಿತ್ತೇ ಪವನತನಯ ವೀರ್ಯಂ ಶಂಸತೀವಾಶು ಪವನತನಯ ವೀರ್ಯಂ ಶಂಸತೀವಾಶು ತಸ್ಯ ಪ್ರಿಯ ಶಂಸತೀವಾಶು ಶಂಸತೀವಾಶು ತಸ್ಯ ಪ್ರಿಯತಮ ವನಿತಾಯಾಃ ಪ್ರಿಯತಮ ರಣಭೂಮೇಃ ಪ್ರಿಯತಮ ರಣಭೂಮೇಃ ವರ್ಣನಂ ಪ್ರಿಯತಮ ರಣಭೂಮೇರ್ ವರ್ಣನಂ ಪ್ರಿಯತಮ ರಣಭೂಮೇರ್ ವರ್ಣನಂ ಯದ್ವಿತೀರ್ಣಂ. ಭಟ್ಟನಾರಾಯಣನ ವೇಣಿ ಸಂಹಾರದ ಆಮೇಲೆ ಭಾಸನ ಊರುಭಂಗದ ಎರಡು ಪದ್ಯಗಳನ್ನು ಒಟ್ಟಿಗೆ ಸೇರಿಸಿ ಓದಿದ್ದಾರೆ. ಸಂದರ್ಭ ಒಂದೇ ರೀತಿಯಾದದ್ದು. ಭೀಮನ ವಿಜೃಂಭಣ, ದ್ರೌಪದಿಯ ಮುಡಿಯನ್ನು ಕಟ್ಟುವುದಕ್ಕೆ ಅವನು ಎಷ್ಟು ಉದ್ಯುಕ್ತನಾಗಿದ್ದಾನೆ, ತನ್ನ ಪರಾಕ್ರಮ ಸಮುಪೇತವಾದಂಥ ತೋಳುಗಳಿಂದ ದುಶ್ಯಾಸನನ ಎದೆಯನ್ನು ಒಡೆದು ದುರ್ಯೋಧನ ತೊಡೆಯನ್ನು ಮುರಿದು ಕಡೆಗೆ ಅವಳ ವೇಣಿ ಸಂಹಾರ ಮುಡಿಯನ್ನು ಕಟ್ಟಿಸುವ ಯಾವ ಒಂದು ಪೌರುಷ ಉಂಟೋ ಅದೇ ರೀತಿ ಅವನ ಲೀಲಾವಿಹಾರ ಭೂಮಿಯಾದ ರಣರಂಗ ಇಂಥದ್ದು ಅಂತಂದರೆ ಅಲ್ಲಿ ಆನೆಗಳ ಸೊಂಡಿಲೇ ಒಂದು ಯೂಪಸ್ತಂಭಗಳು. ವೀರರ ವೀರವೇ ಪರಾಕ್ರಮವೇ ವೈರಾಗ್ನಿ, ರೋಷವೇ ಅಲ್ಲಿ ಅಗ್ನಿಯಾಗಿರ್ತಕ್ಕಂಥದ್ದು. ಬಾಣಗಳೇ ಅಲ್ಲಿ ಸಮಿತ್ತು ದರ್ಭೆಗಳಾಗಿ ಇರತಕ್ಕಂಥದ್ದು. ರಥಗಳೇ ಅಲ್ಲಿ ಯಜ್ಞ ವೇದಿಕೆಗಳಾಗಿರುವಂಥದ್ದು. ಇಡೀ ಕುರುಕ್ಷೇತ್ರವೇ ಒಂದು ಮಹಾಯಜ್ಞ ಭೂಮಿಯಾದದ್ದು ಅಂತ ತುಂಬ ಅದ್ಭುತವಾಗಿ ವೀರ ಭಟರ ಮೂಲಕವಾಗಿ ಭಾಸ ತನ್ನ ಊರುಭಂಗ ಏಕಾಂಕ ನಾಟಕದಲ್ಲಿ ವರ್ಣನೆ ಮಾಡಿಸ್ತಾನೆ. ಆ ಎಲ್ಲ ಸಂದರ್ಭವನ್ನು ತುಂಬ ಚೆನ್ನಾಗಿ ಓಜಸ್ವಿಯಾಗಿ ವೀರರಸಕ್ಕೆ ಉಚಿತವಾದ ರೀತಿಯಲ್ಲಿ ಮಾಡಿದರು. ಆ ಬಿಲಹರಿ ರಾಗದಿಂದಲೇ ನಮ್ಮ ಚಂದ್ರಮೌಳಿಯವರನ್ನು ಕೂಡ ವಂದಿಸಿ ಈ ಒಂದು ಅವಧಾನದ ಪೂರ್ಣ ಧಾರಣ ಸಮಾಪ್ತಿಯನ್ನು ನಾನು ಮಾಡ್ತೀನಿ. ಸದವಧಾನ ಕಲೆಯ ಸದವಧಾನ ಕಲೆಯ ಸಾಧಿಸಲ್ನೋಂತವಂ ಸದವಧಾನ ಕಲೆಯ ಸಾಧಿಸಲ್ನೋಂತವಂ ವಿಧಿಯು ಹದವ ನುಡಿಯದಾಗಿ ಹದವ ನುಡಿಯದಾಗೆ ವಿಧಿಯು ಮುದದಿಂ ಹದವ ನುಡಿಯದಾಗೆ ವಿಧಿಯು ಮುದದಿಂ ವಿಧಿಯು ಮುದದಿಂ ಸದವಧಾನಿ ವರ್ಗವೆಲ್ಲವಂ ಸದವಧಾನಿ ವರ್ಗಮೆಲ್ಲಮಂ ಸದವಧಾನಿ ವರ್ಗಮೆಲ್ಲಮಂ ನಿಜದೀಪ್ತಿ ಸದವಧಾನಿ ವರ್ಗಮೆಲ್ಲಮಂ ನಿಜದೀಪ್ತಿ ಯೋಧವೇ ಪಾಲಿಸಿರ್ಪ ಒದವೆ ಪಾಲಿಸಿರ್ಪ ಒದವೆ ಪಾಲಿಸಿರ್ಪ ಒದವೆ ಪಾಲಿಸಿರ್ಪನ್ ಒದವೆ ಪಾಲಿಸಿರ್ಪ ವಿಧು ಸಕಾಶಂ. ಚಂದ್ರಮೌಳಿಯವರು ಅವರಿಗೆ ಸಮಯವೇ ಅನುಕೂಲವಾಗಿದ್ದರೆ ಅವಧಾನಿಗಳಾಗಿ 30 ವರ್ಷಕ್ಕಿಂತೆಯೇ ಇರಬೇಕಾದವರು, 35 ವರ್ಷಗಳ ಹಿಂದೆಯೇ ಇರಬೇಕಾದವರು. ಆದರೆ ನನಗೆಷ್ಟು ಕಷ್ಟ ಇತ್ತು ಅದಕ್ಕಿಂತ ಹೆಚ್ಚಿನ ಕಷ್ಟ, ಅದಕ್ಕಿಂತ ಹೆಚ್ಚಿನ ಪ್ರತಿಕೂಲ ಪರಿಸ್ಥಿತಿ ಅವರಿಗಿತ್ತು. ಆದರೆ ನನಗನುಕೂಲವಾಯಿತು ಏನಂದರೆ ಅವಧಾನ ಕಲೆಗೆ ಅವಧಾನಿಗೆ ತುಂಬ ಒತ್ತಾಸೆಯಾಗಿ ಒದಗಿ ಬರಬಲ್ಲವರು ಆದರು. ಯಾಕೆಂದರೆ ಎಷ್ಟೋ ಜನ ಅವಧಾನಿಗಳು ನಮ್ಮ ಸದಾನಂದ ಶಾಸ್ತ್ರಿಗಳಂಥವ್ರು ವಿರಳ, ಅವಧಾನಿಗಳಾಗಿ ಬಂದು ಮತ್ತೊಬ್ಬರ ಅವಧಾನವನ್ನು ನೋಡತಕ್ಕಂಥವ್ರು, ಅವಧಾನಿಗಳಾಗಿ ಪೃಚ್ಛಕರಾಗಿ ಭಾಗವಹಿಸತಕ್ಕಂಥವ್ರು, ಅವಧಾನಿಗಳಾಗಿ ಅವಧಾನವನ್ನು ಆಯೋಜನೆ ಮಾಡುವವರು ಇವರೆಲ್ಲ ನಾಗುಣಿ ಗುಣಿನಂ ವೇತಿ ಗುಣಿ ಗುಣಿಸು ಮತ್ಸರಿ ಅಂತ. ಹೀಗಾಗಿ ಗುಣವಂತರಾಗಿ ಗುಣವಂತರಲ್ಲಿ ಹೊಟ್ಟೆ ಕೆಚ್ಚಿಲ್ಲದೇ ಇರೋರು ಬಹಳ ವಿರಳವಾದವರು. ಹಾಗಾಗಿ ವಿಧುಪೇಶಲ ಕೀರ್ತಿ ಆ ಚಂದ್ರಮೌಳಿಯವರಿಗೆ ನನ್ನ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೀನಿ. ಇದೀಗ
ಅವಧಾನದ ಪೂರ್ಣ ಧಾರಣೆಗಳಾಗಿವೆ. ಗಂಟೆ ಇನ್ನೊಂದು ಹೊಡೆದ್ರೆ 36 ಆಗ್ಬಿಡುತ್ತೆ. ಅವ 36 ಹೊಡೆದೇ ಬಿಟ್ರೆ ಆಯ್ತು, ನನ್ನ ಮಾತನ್ನು ಮುಗಿಸೇ ಬಿಟ್ರಿ. ಹಾಗಿದ್ರೆ ಅಂದರೆ 36 ಮಾಡಿದ್ರೆ ಸಂಪೂರ್ಣತೆ ಆಗುತ್ತದೆ ಅಂತ ಚಿತ್ರಬಂಧದ ಗತಿಯನ್ನು ತೋರಿಸಬೇಕು. ಅದೇ ಸಂಪೂರ್ಣ ಆಯಿತು ಅಂತಂದರೆ ಚಿತ್ರಬಂಧದ ಗತಿಯನ್ನು ತೋರಿಸಬೇಕಲ್ವ? ಅಲ್ಲಿ ತೋರಿಸಿ ಆಗಿದೆಯಾ? ಹಾ, ಇದೀಗ ಅವಧಾನಿಯ ಭಾರವೇ.